ಎಲ್ಲ ತರಬೇತುದಾರರಿಗೆ ಈ ದಿನದ ತರಗತಿಗೆ ಆತ್ಮೀಯ ಸ್ವಾಗತಗಳು. ಸ್ನೇಹಿತರೆ, ಈ ದಿನ ನಾನು ಸಿಎನ್ಸಿನಲ್ಲಿ ಬರುವಂತಹ ಆಫ್ಸೆಟ್ಗಳ ಬಗ್ಗೆ ನಿಮಗೆ ಈ ದಿನದ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಇವತ್ತಿನ ತರಗತಿಯ ವಿಷಯ ಬಂದು ಆಫ್ಸೆಟ್ಸ್ ಇನ್ ಸಿಎನ್ಸಿ ಮಷಿನ್ಸ್. ಸಿಎನ್ಸಿ ಮಷಿನ್ಸಲ್ಲಿ ಯಾವ ಯಾವ ಆಫ್ಸೆಟ್ಸ್ ಬರುತ್ತೆ ಅಂತೇಳಿ ತಿಳ್ಕೊಳ್ಳೋಣ. ಸೊ ಇವತ್ತಿನ ತರಗತಿಯ ಅಬ್ಜೆಕ್ಟಿವ್ಸು, ಸ್ಟೇಟ್ ವಾಟ್ ಈಸ್ ಆಫ್ಸೆಟ್ ಇನ್ ಸಿಎನ್ಸಿ ಮಷಿನ್ ಆರ್ ಸಿಎನ್ಸಿ ಮಷಿನ್ಸ್, ಲಿಸ್ಟ್ ದ ಟೈಪ್ಸ್ ಆಫ್ ಆಫ್ಸೆಟ್ಸ್ ಯೂಸ್ಡ್ ಇನ್ ಸಿಎನ್ಸಿ ಮಷಿನ್, ಸ್ಟೇಟ್ ದ ಪ್ರೊಸೀಜರ್ ಫಾರ್ ಟೇಕಿಂಗ್ ವರ್ಕ್ ಆಫ್ಸೆಟ್ ಆ್ಯಂಡ್ ಜಾಮೆಟ್ರಿಕಲ್ ಆಫ್ಸೆಟ್, ಆ್ಯಂಡ್ ದೆನ್ ಸ್ಟೇಟ್ ದ ಪ್ರೊಸೀಜರ್ ಫಾರ್ ಎಂಟರಿಂಗ್ ದ ವಿಯರ್ ಆಫ್ಸೆಟ್ ಇನ್ ಸಿಎನ್ಸಿ ಟರ್ನಿಂಗ್ ಮಷಿನ್ಸ್. ಓಕೆ, ಸಿ ದೀಸ್ ಆರ್ ದ ಫೋರ್ ಆಬ್ಜೆಕ್ಟಿವ್ಸ್ ಫಾರ್ ಟುಡೇಸ್ ಕ್ಲಾಸ್. ಸೊ ಲೆಟ್ ಅಸ್ ಸಿ ದೀಸ್ ಆಬ್ಜೆಕ್ಟ್ಸ್ ಒನ್ ಬೈ ಒನ್. ಸೊ ಫಸ್ಟ್ ಆಬ್ಜೆಕ್ಟ್ ಏನಿದೆ ಅದು ಆಫ್ಸೆಟಿಂಗ್ ಇನ್ ಸಿಎನ್ಸಿ ಮಷಿನ್. ಸಿಎನ್ಸಿ ಮಷಿನಲ್ಲಿ ಆಫ್ಸೆಟಿಂಗ್ ಅಂದ್ರೆ ಏನು ಅಂತ. ಸೊ ಈಗಾಗಲೇ ನೀವೆಲ್ಲರೂ ಆಫ್ಸೆಟ್ ಟರ್ನಿಂಗ್ ಮಾಡಿದರೆ ಗೊತ್ತಿರುತ್ತೆ, ಒರಿಜಿನಲ್ ಪಾಯಿಂಟನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು. ಓಕೆ, ಒರಿಜಿನಲ್ ನಾವು ಒಂದು ಡಯ ಮೇಲೆ ಎರಡು ಡಯಾಮೀಟರ್ಗಳನ್ನು ಡಿಫ್ರೆಂಟ್ ಆಕ್ಸಿಸ್ಗೆ ಟರ್ನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಈ ಆಫ್ಸೆಟಿಂಗ್ ಪ್ರೊಸೀಜರನ್ನು ಮಾಡ್ತೀವಿ. ಅಲ್ಲಿ ಅಂದರೆ ಒಂದು ಆಕ್ಸಿಸ್ ಇರುತ್ತೆ, ಸೊ ಆ ಆಕ್ಸಿಸಿಂದ ಒಂದು ಸರ್ಟನ್ ಡಿಸ್ಟೆನ್ಸಲ್ಲಿ ನಾವು ಇನ್ನೊಂದು ಆಕ್ಸಿಸನ್ನು ಮಾಡಿ ಆ ಆಕ್ಸಿಸನ್ನು ಸೆಂಟ್ರ್ ಪಾಯಿಂಟ್ ಗ್ರೂಪ್ ಮಾಡಿಕೊಂಡು, ಸೊ ಅಲ್ಲಿಂದ ಮಾರ್ಕ್ ಮಾಡಿಕೊಂಡು ಮತ್ತೊಂದು ಡಯಾಮೀಟರ್ನ ಟರ್ನ್ ಮಾಡ್ತೀವಿ. ಸೊ ಒಂದೇ ಆಕ್ಸಿಸ್ ಮೇಲೆ ಇನ್ನೊಂದು ಬೇರೆ ಆಕ್ಸಿಸ್ಗೆ ಡಯಾಮೀಟರ್ನ ಟರ್ನ್ ಮಾಡುವಂಥದ್ದನ್ನು ನಾವು ಆಫ್ಸೆಟಿಂಗ್ ಅಂತ ಕರಿತೀವಿ ಅಲ್ಲಿ. ಸೊ ಈ ಸಿಎನ್ಸಿನಲ್ಲಿ ಏನು ಡೇಟಮ್ ಪಾಯಿಂಟ್ ಇರುತ್ತೆ, ಒರಿಜಿನ್ ಪಾಯಿಂಟ್ ಇರುತ್ತೆ, ಜೀರೋ ಪಾಯಿಂಟ್ ಇರುತ್ತೆ, ಆ ಜೀರೋ ಪಾಯಿಂಟ್ಗಳನ್ನು ಇನ್ನು ಮತ್ತೊಂದು ಕಡೆಗೆ ಟೆಂಪರರಿಯಾಗಿ ಶಿಫ್ಟ್ ಮಾಡುವಂಥ ಒಂದು ಪ್ರಾಸೆಸ್ಸನ್ನು ನಾವು ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಏನಲ್ಲ ಆಫ್ಸೆಟ್ಟಿಂಗ್ ಅಂದರೆ, ಇಟ್ ಈಸ್ ದ ಪ್ರೊಸೆಸ್ ಆಫ್ ಶಿಫ್ಟಿಂಗ್ ಡೇಟಮ್ ಪಾಯಿಂಟ್ ಆರ್ ಜೀರೋ ಪಾಯಿಂಟ್ ಟೆಂಪರರಿಲಿ. ಸೊ ನಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಈ ಏನು ಡೇಟಮ್ ಪಾಯಿಂಟ್ಗಳಿದೆ ಆ ಡೇಟಮ್ ಪಾಯಿಂಟ್ಗಳನ್ನು ಮತ್ತೊಂದು ಕಡೆಗೆ ಶಿಫ್ಟ್ ಮಾಡುವಂತಹ ಒಂದು ಪ್ರಾಸೆಸ್ಸನ್ನು ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಸೊ ಯಾಕೆ ನಾವು ಆಫ್ಸೆಟ್ಟಿಂಗನ್ನು ಮಾಡ್ತೀವಿ ಅಂದರೆ ಅದು ನಮ್ಮ ಅಗತ್ಯಕ್ಕೆ ಅನುಗುಣವಾಗಿರುತ್ತೆ. ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾವು ಜಾಬ್ಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಸಿ ಎನ್ ಸಿಯ ವರ್ಕಿಂಗ್ ಏರಿಯಾ ಏನಿರುತ್ತೆ ಆ ವರ್ಕಿಂಗ್ ಏರಿಯಾದ ಒಳಗಡೆಗೆ ನಾವು ಈ ಡೇಟಮ್ ಪಾಯಿಂಟ್ಗಳನ್ನು ಶಿಫ್ಟ್ ಮಾಡ್ಕೋತೀವಿ, ಅದನ್ನು ನಾವು ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಸೊ ಈ ಆಫ್ಸೆಟ್ಟಿಂಗಲ್ಲಿ ಎಷ್ಟು ಥರ ಆಫ್ಸೆಟ್ಸ್ ಇದೆ? ಸೊ ಈ ಆಫ್ಸೆಟ್ಟಲ್ಲಿ ವರ್ಕ್ ಆಫ್ಸೆಟ್ ಅಥವಾ ಜೀರೋ ಆಫ್ಸೆಟ್ ಅಂತ ಬರುತ್ತೆ, ಜಾಮೆಟ್ರಿಕಲ್ ಆಫ್ಸೆಟ್ ಬರುತ್ತೆ, ಮತ್ತೊಂದು ವಿಯರ್ ಆಫ್ಸೆಟ್ ಬರುತ್ತೆ. ಓಕೆ, ಸೊ ವರ್ಕ್ ಆಫ್ಸೆಟ್ ಅಂದರೆ ಏನು? ಸೊ ಮಿಷಿನ್ ಡೇಟಮ್ ಪಾಯಿಂಟನ್ನು ವರ್ಕ್ ಪೀಸಿನ ಸರ್ಫೇಸ್ ಮೇಲೆ ಅಥವಾ ವರ್ಕ್ ಪೀಸಿನ ಯಾವುದಾದರೂ ಒಂದು ಪಾಯಿಂಟ್ಗೆ ಈ ಮಿಷಿನ್ ಡೇಟಮ್ ಪಾಯಿಂಟನ್ನು ಶಿಫ್ಟ್ ಮಾಡಿಕೊಂಡ್ರೆ ಆ ಡೇಟಮ್ ಪಾಯಿಂಟನ್ನು ಆ ಒರಿಜಿನ್ ಪಾಯಿಂಟನ್ನು ನಾವು ವರ್ಕ್ ಆಫ್ಸೆಟ್ಟು ಅಥವಾ ಜೀರೋ ಆಫ್ಸೆಟ್ ಅಂತ ಕರಿತೇವೆ. ಹಾಗೆಯೇ ಏನು ಟೂಲ್ ಜೀರೋ ಬರುತ್ತೆ, ಟರೆಟ್ಟಲ್ಲಿ ಬರುವಂತಹ ಟೂಲ್ ಜೀರೋ ಪಾಯಿಂಟ್ ಏನಿದೆ, ಈ ಜೀರೋ ಪಾಯಿಂಟನ್ನು ಸಿ ಎನ್ ಸಿಯ ವರ್ಕಿಂಗ್ ಏರಿಯಾದೊಳಗಡೆ ಶಿಫ್ಟ್ ಮಾಡಿಕೊಂಡು ನಾವು ಕಟ್ಟಿಂಗ್ ಟೂಲ್ ಪಾಯಿಂಟನ್ನು ಈ ವರ್ಕ್ ಪೀಸ್ ಜೀರೋಗೆ ಕೋಯಿನ್ಸೈಡ್ ಮಾಡಿದರೆ ಆ ಒಂದು ಪ್ರಾಸೆಸ್ಸನ್ನು ನಾವು ಜಾಮೆಟ್ರಿಕಲ್ ಆಫ್ಸೆಟ್ಟಿಂಗ್ ಮತ್ತು ಆ ಪಾಯಿಂಟನ್ನು ಜಾಮೆಟ್ರಿಕಲ್ ಆಫ್ಸೆಟ್ ಪಾಯಿಂಟ್ ಅಂತ ಕರಿತೇವೆ. ಹಾಗೆಯೇ ವಿಯರ್ ಆಫ್ಸೆಟ್ ಅಂತ ಬರ್ತದೆ. ವಿಯರ್ ಆಫ್ಸೆಟ್ ಅಂದರೆ ಏನು? ನಾವು ಕಟ್ಟಿಂಗ್ ಟೂಲ್ಗಳನ್ನು ಯೂಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಜಾಮೆಟ್ರಿಕಲ್ ಆಫ್ಸೆಟ್ಟನ್ನು ಮಾಡಿ ಕಟ್ಟಿಂಗ್ ಪಾಯಿಂಟನ್ನು ಈ ವರ್ಕ್ ಪೀಸ್ಗೆ ಕೋಯಿನ್ಸೆಟ್ ಮಾಡಿರ್ತೀವಿ. ಸೊ ಯಾವಾಗ ನಾವು ಕಟ್ಟಿಂಗ್ ಪಾಯಿಂಟನ್ನು ವರ್ಕ್ ಪೀಸ್ ಆರಿಜನ್ ಜೊತೆ ಕೋಯಿನ್ಸೆಟ್ ಮಾಡಿರ್ತೀವಿ, ಸೊ ಆ ಆರಿಜನ್ ಪಾಯಿಂಟನ್ನು ಕೆಲವು ಸರಿ ನಾವು ಹಿಂದೆ ಮುಂದೆ ಶಿಫ್ಟ್ ಮಾಡಬೇಕಾದಂಥ ಸಂದರ್ಭ ಬರ್ತದೆ. ಸೊ ಈ ರೀತಿ ಕಟ್ಟಿಂಗ್ ಟೂಲ್ ಪಾಯಿಂಟಿನ ಆರಿಜನನ್ನು ಪುನಃ ನಾವು ಶಿಫ್ಟ್ ಮಾಡುವಂಥ ಪ್ರಾಸೆಸನ್ನು ನಾವು ವಿಯರ್ ಆಫ್ಸೆಟ್ಟಿಂಗ್, ಆ ಪಾಯಿಂಟನ್ನು ವಿಯರ್ ಆಫ್ಸೆಟ್ ಅಂತ ಕರಿತೇವೆ. ಓಕೆ, ಸೊ ಈಗ
ಈಗ ವರ್ಕ್ ಆಫ್ಸೆಟ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಏನು ಅಂತ ಗೊತ್ತಾಗಿದೆ ವರ್ಕ್ ಆಫ್ಸೆಟ್ ಅಂದರೆ ಏನು? ಇಟ್ ಈಸ್ ದ ಪ್ರಾಸೆಸ್ ಆಫ್ ಶಿಫ್ಟಿಂಗ್ ದ ಮಷಿನ್ ಡೇಟಮ್ ಪಾಯಿಂಟ್ ಟು ದ ವರ್ಕ್ ಸರ್ಫೇಸ್ ಟೆಂಪರರಿಲಿ ಈಸ್ ಕಾಲ್ಡ್ ಆಸ್ ವರ್ಕ್ ಆಫ್ಸೆಟಿಂಗ್. ಸೊ ಏನು ಡೇಟಮ್ ಜೀರೋ ಪಾಯಿಂಟ್ ಇರುತ್ತೆ, ಆ ಜೀರೋ ಪಾಯಿಂಟ್ ಎಲ್ಲಿರುತ್ತೆ? ಮಿಷಿನ್ ಸ್ಪಿಂಡಲ್ ಸೆಂಟರ್ ಮತ್ತು ಫೇಸಲ್ಲಿ ಬರುತ್ತೆ. ಸೊ ಈಗ ಈ ಮಷಿನ್ ಸ್ಪಿಂಡಲ್ ಸೆಂಟರ್ ಬರ್ತದೆ, ಅದರ ಮೇಲೆ ನಾವು ವರ್ಕ್ ಹೋಲ್ಡಿಂಗ್ ಡಿವೈಸ್ಗಳನ್ನು ಫಿಕ್ಸ್ ಮಾಡ್ಕೋತೀವಿ. ಆ ವರ್ಕ್ ಹೋಲ್ಡಿಂಗ್ ಡಿವೈಸ್ಗೆ ವರ್ಕ್ ಪೀಸ್ಗಳನ್ನು ಫಿಕ್ಸ್ ಮಾಡ್ಕೋತೀವಿ. ಈಗ ನಮ್ಮ ಈ ಮಷಿನ್ ಡೇಟಮ್ ಏನಿದೆ, ಇದನ್ನು ಶಿಫ್ಟ್ ಮಾಡ್ಕೊಳ್ದಲ್ಲೇ ನಾವು ಜಾಬ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತೇಳಿದರೆ ನಮ್ಮ ಏನು ಸಿ ಎನ್ ಸಿ ಕಂಟ್ರೋಲ್ಗಳಿದ್ದಾವೆ, ಅವು ನಾವು ಯಾವ ಪ್ರೋಗ್ರಾಮ್ಗಳನ್ನು ಕೊಡ್ತೀವಿ ಆ ಪ್ರೋಗ್ರಾಮ್ಗಳನ್ನು ವಿತ್ ರೆಫರೆನ್ಸ್ ಟು ದಿಸ್ ಓನ್ಲಿ ಅವು ರನ್ ಆಗ್ತವೆ. ನಾನು ಎಕ್ಸ್ ಜೀರೋ ಜೆಡ್ ಜೀರೋ ಅಂತ ಕೊಟ್ಟರೆ ಸೀದಾ ಬಂದು ಇಲ್ಲಿಗೆ ಕಟ್ಟಿಂಗ್ ಟೂಲ್ ನಿಂತ್ಕೊಳ್ಳುತ್ತೆ. ಸೊ ನಂತರ ಇಲ್ಲಿಂದ ಕೊಡುವಂಥ ಎಲ್ಲ ಡೈಮೆನ್ಷನಿಗೆ ತಕ್ಕನಾಗಿ ಅದು ವರ್ಕ್ ಆಗ್ತಾ ಹೋಗುತ್ತೆ. ಸೊ ನಮಗೇನು ಬೇಕು ಇಲ್ಲಿ, ನಮಗೆ ಜಾಬ್ ಎಲ್ಲಿ ಜಾಬ್ ಮೇಲೆ ಕಟ್ಟಿಂಗ್ ಟೂಲ್ ಓಡಬೇಕು, ನಮಗೆ ವರ್ಕ್ ಹೋಲ್ಡಿಂಗ್ ಡಿವೈಸ್ ಮೇಲೆ ಅಥವಾ ಸ್ಪಿಂಡಲ್ ಮೇಲೆ ಜಾಬ್ ಕಟ್ಟಿಂಗ್ ಟೂಲ್ ಓಡಂಗಿಲ್ಲ, ಓಡಬಾರ್ದು. ಸೊ ಯಾಕೆ ಈ ಥರ ನಮಗೆ ಕಟ್ಟಿಂಗ್ ಟೂಲು ನಮ್ಮ ಜಾಬ್ ಮೇಲೇ ಓಡಬೇಕು ಅಂತ ಸಂದರ್ಭದಲ್ಲಿ ಈ ಡೇಟಾ ಪಾಯಿಂಟನ್ನು ನಾವು ಅಲ್ಲಿಂದ ಟೆಂಪರರಿಯಾಗಿ ವರ್ಕ್ ಪೀಸ್ ಸರ್ಫೇಸ್ ಮೇಲೆ ಶಿಫ್ಟ್ ಮಾಡಿಕೊಂಡು ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ರೋಗ್ರಾಮ್ಗಳನ್ನು ಬರೆದು ನಾವು ಜಾಬ್ಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈ ಥರ ಡೇಟಮ್ ಪಾಯಿಂಟನ್ನು ವರ್ಕ್ ಪೀಸಿನ ಯಾವುದಾದರೂ ಒಂದು ಪಾಯಿಂಟಿಗೆ ಒರಿಜಿನ್ ಪಾಯಿಂಟನ್ನು ಫಿಕ್ಸ್ ಮಾಡುವಂಥದ್ದನ್ನು ಶಿಫ್ಟ್ ಮಾಡುವಂಥ ಒಂದು ಪ್ರೋಸೆಸ್ಸನ್ನು ವರ್ಕ್ ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಒರಿಜಿನ್ ಪಾಯಿಂಟ್ ಮೇಲೆ ಈ ವರ್ಕ್ ಆಫ್ಸೆಟ್ಟಿಂಗ್ ಆದ ಮೇಲೆ ಬರುವಂಥ ಒರಿಜಿನ್ ಪಾಯಿಂಟನ್ನು ನಾವು ವರ್ಕ್ ಆಫ್ಸೆಟ್ಟು ಅಥವಾ ಜೀರೋ ಆಫ್ಸೆಟ್ಟು ಅಥವಾ ಪ್ರೋಗ್ರಾಮ್ ಜೀರೋ ಅಂತಲೂ ಕೂಡ ಕರಿತೀವಿ. ಸೊ ಈ ಒರಿಜಿನ್ ಪಾಯಿಂಟನ್ನು ಜಾಬ್ ಮೇಲೆ ಶಿಫ್ಟ್ ಮಾಡೋದು ದಟ್ ಡಿಪೆಂಡ್ಸ್ ಅಪಾನ್ ದ ಪ್ರೋಗ್ರಾಮರ್. ಯಾರು ಈ ಮಷಿನ್ಗೆ ಜಾಬ್ ಮಾಡಲಿಕ್ಕೆ ಪ್ರೋಗ್ರಾಮನ್ನು ಬರಿತಿರ್ತಾರೋ ಅವರು ತಮ್ಮ ಅನುಕೂಲಕ್ಕೆ ತಕ್ಕನಾಗಿ ಈ ವರ್ಕ್ ಆಫ್ಸೆಟ್ಟನ್ನು ಪಾಯಿಂಟನ್ನು ವರ್ಕ್ ಪೀಸ್ ಮೇಲೆ ಫಿಕ್ಸ್ ಮಾಡ್ಕೋತಾರೆ. ಸೊ ಅದು ಯಾಂಗ್ ಫಿಕ್ಸ್ ಮಾಡ್ತಾರೆ ಅವರು ಅಂದರೆ, ಏನು ಡ್ರಾಯಿಂಗ್ ಡೈಮೆನ್ಷನ್ಸ್ದು ಒರಿಜಿನ್ ಪಾಯಿಂಟ್ ಇರುತ್ತೆ, ಸಾಧ್ಯವಾದಷ್ಟು ಅದೇ ಪಾಯಿಂಟ್ಗೆ ವರ್ಕ್ ಜೀರೋನ ಶಿಫ್ಟ್ ಮಾಡ್ಕೋತಾರೆ. ಸೊ ಆ ಡ್ರಾಯಿಂಗನ್ನು ನೋಡಿಕೊಂಡು ಡೈರೆಕ್ಟಾಗಿ ನಮಗೆ ಯಾವ ಡೈಮೆನ್ಷನ್ ಬೇಕೋ ಡಯಾಮೀಟ್ರನ್ನ ಎಕ್ಸಲ್ಲಿ, ಲೆಂತ್ಗಳನ್ನು ಜೆಡ್ ವ್ಯಾಲ್ಯೂಸಲ್ಲಿ ಎಂಟ್ರಿ ಮಾಡ್ತಾ ಹೋಗಿ ನಮಗೆ ಜಾಬ್ಗಳನ್ನು ಮಾಡಲಿಕ್ಕೆ ಪ್ರೋಗ್ರಾಮ್ಗಳು ರೆಡಿ ಮಾಡುವಂಥ ವ್ಯವಸ್ಥೆ ಎಲ್ಲ ಆಗ್ತದೆ. ಓಕೆ, ಈಗ ದಿಸ್ ಒರಿಜಿನ್ ಪಾಯಿಂಟ್ ಆನ್ ದ ವರ್ಕ್ ಪೀಸ್ ಆರ್ ಜಾಬ್ ಇಸ್ ಕಾಲ್ಡ್ ಆಸ್ ವರ್ಕ್ ಜೀರೋ ಆರ್ ಪ್ರೋಗ್ರಾಮ್ ಜೀರೋ. ಟು ಮೇಕ್ ದ ಟೂಲ್ ಟು ಮೂವ್ ವಿತ್ ರೆಫರೆನ್ಸ್ ಟು ದ ಜಾಬ್ ವರ್ಕ್ ಆಫ್ಸೆಟ್ ಆರ್ ಜೀರೋ ಆಫ್ಸೆಟ್ ಹ್ಯಾಸ್ ಟು ಬಿ ಟೇಕನ್. ಸೊ ನಾವು ವರ್ಕ್ ಆಫ್ಸೆಟ್ ಅಥವಾ ಜೀರೋ ಆಫ್ಸೆಟನ್ನು ಏನಕ್ಕೆ ತಗೋತೀವಿ ಅಂದರೆ, ವಿ ವಾಂಟ್ ಟು ಮೂವ್ ದ ಟೂಲ್ ಓವರ್ ದ ವರ್ಕ್ ಪೀಸ್ ಫಾರ್ ಪ್ರೊಡ್ಯೂಸಿಂಗ್ ಎ ರಿಕ್ವೈರ್ಡ್ ಶೇಪ್ ಆ್ಯಂಡ್ ಸೈಜ್. ನಮ್ಮ ಕಟಿಂಗ್ ಟೂಲ್ ಏನಿದೆ ವಿತ್ ರೆಫರೆನ್ಸ್ ಟು ವರ್ಕ್ ಪೀಸ್ ಹೋಗಬೇಕು, ವಿತ್ ರೆಫರೆನ್ಸ್ ಟು ಸ್ಪಿಂಡಲ್ ಅಲ್ಲ. ಸೊ ವಿತ್ ರೆಫರೆನ್ಸ್ ಟು ವರ್ಕ್ ಪೀಸ್ ಕಟಿಂಗ್ ಟೂಲನ್ನು ಮೂವ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಈ ವರ್ಕ್ ಆಫ್ಸೆಟ್ಟು ಅಥವಾ ಜೀರೋ ಆಫ್ಸೆಟನ್ನು ಮಾಡ್ತೇವೆ. ಓಕೆ, ಈಗ ಜಾಮೆಟ್ರಿಕಲ್ ಆಫ್ಸೆಟ್ ಅಂದರೆ ಏನು? ಸೊ ಇದು ಭಾಳ ಇಂಪಾರ್ಟೆಂಟು ಜಾಮೆಟ್ರಿಕಲ್ ಆಫ್ಸೆಟ್ಟು. ಈ ವರ್ಕ್ ಆಫ್ಸೆಟ್ ಇದೆಯಲ್ಲರಿ, ನಾವು ಜಾಬ್ಗಳಿಗೆ ಟರ್ನಿಂಗಲ್ಲಿ ವಿಶೇಷವಾಗಿ ವರ್ಕ್ ಆಫ್ಸೆಟ್ ಮಾಡ್ದಲೇ ಬರೀ ಜಾಮೆಟ್ರಿಕಲ್ ಆಫ್ಸೆಟನ್ನು ಮಾಡಿ ಜಾಬ್ಗಳನ್ನು ಮಾಡ್ತೀವಿ. ಬಟ್ ಈ ವರ್ಕ್ ಆಫ್ಸೆಟ್ ಏನಿದೆಯಲ್ಲ, ಇದು ಸಿ ಎನ್ ಸಿ ಮಷಿನಿಂಗ್ ಸೆಂಟರ್ಗಳಲ್ಲಿ ಮಿಲ್ಲಿಂಗ್ ಸೆಂಟರ್ಗಳಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಒಂದೇ ಟೇಬಲ್ ಮೇಲೆ ನಂಬರ್ ಆಫ್ ಜಾಬ್ಸನ್ನು ಫಿಕ್ಸ್ ಮಾಡಿ ನಾವು ಈ ವರ್ಕ್ ಆಫ್ಸೆಟ್ಗಳನ್ನು ತಗೊಂಡು ಬೇರೆ ಬೇರೆ ಕಟಿಂಗ್ ಟೂಲ್ ಯೂಸ್ ಮಾಡಿ ಬೇರೆ ಬೇರೆ ಜಾಬ್ಗಳನ್ನು ರನ್ ಮಾಡ್ತೀವಿ. ಸೊ ಈ ವರ್ಕ್ ಆಫ್ಸೆಟನ್ನು ಎಂಟ್ರಿ ಮಾಡಲಿಕ್ಕೆ ನಮಗೆ ಜಿ ಕೋಡ್ಸಲ್ಲಿ ಜಿ 54 ಇಂದ ಜಿ 59 ವರೆಗೂ ಕೂಡ ಆಪ್ಷನ್ಸ್ ಇರುತ್ತೆ. ನಾವು ಯಾವುದೇ ಒಂದು ಜಾಬ್ಗೆ ವರ್ಕ್ ಆಫ್ಸೆಟ್ ಮಾಡುವಾಗ ಒಂದನ್ನು ಜಿ 54 ಅಲ್ಲಿ ಹಾಕ್ಬೋದು, ಮತ್ತೊಂದು ಜಾಬ್ಗೆ ವರ್ಕ್ ಆಫ್ಸೆಟ್ ಮಾಡುವಾಗ ಜಿ 55, 56, 57, 58, 59 ವರೆಗೂ ಈ ಥರ ನಂಬರ್ ಆಫ್ ಜಾಬ್ಸನ್ನು ಟೇಬಲ್ ಮೇಲೆ ಫಿಕ್ಸ್ ಮಾಡಿಕೊಂಡು ವರ್ಕ್ ಆಫ್ಸೆಟ್ ಮಾಡಿಕೊಂಡು ನಾವು ಜಾಬ್ಗಳು ಮಾಡ್ತೀವಿ. ಮಿಲ್ಲಿಂಗಲ್ಲಿ ಟರ್ನಿಂಗಲ್ಲಿ ಇದ್ರ ಇಂಪಾರ್ಟೆನ್ಸು ಆದಷ್ಟು ಕಡಿಮೆ ಇದೆ. ನಾನು ಈ ಥಿಯರಿ ಇದೆ ನಿಮಗೆ ಗೊತ್ತಾಗಬೇಕು,
ಎಲ್ಲಾದರೂ ಪ್ರೋಗ್ರಾಮ್ ಬರೆಯುವಾಗ ಜಾಬ್ಗಳನ್ನು ಓಡಿಸುವಾಗ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ನಾನು ಈ ವರ್ಕ್ ಆಫ್ಸೆಟ್ಟಿಂದು ಇಂಪಾರ್ಟೆನ್ಸು, ಇದರದ್ದು ಪ್ರೊಸೀಜರು, ಮತ್ತು ಇದನ್ನು ಯಾಕೆ ನಾವು ಶಿಫ್ಟ್ ಮಾಡ್ಕೋತೀವಿ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಜಾಮೆಟ್ರಿಕಲ್ ಆಫ್ಸೆಟ್. ಸೊ ಜಾಮೆಟ್ರಿಕಲ್ ಆಫ್ಸೆಟ್ ಏನಿದೆ, ಇದು ಈ ಈ ಏನು ಟೂಲ್ ಪಾಯಿಂಟ್ ಇರುತ್ತೆ ಕರೆಂಟಲ್ಲಿ, ಒಂದು ಪ್ರತಿ ಟೂಲ್ಗೂ ಒಂದೊಂದು ಟೂಲ್ ಡೇಟಮ್ ಪಾಯಿಂಟ್ಗಳಿರುತ್ತೆ. ಸೊ ಈ ಡೇಟಮ್ ಪಾಯಿಂಟನ್ನು ನಾವು ಈ ಸಿಎನ್ಸಿ ವರ್ಕಿಂಗ್ ಏರಿಯಾದ ಒಳಗಡೆ ಶಿಫ್ಟ್ ಮಾಡುವಂಥ ಪ್ರೋಸೆಸ್ಸನ್ನು ಜಾಮೆಟ್ರಿಕಲ್ ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಈ ಡೇಟಮ್ ಪಾಯಿಂಟ್ ಏನಿದೆ ಇದನ್ನು ಈ ವರ್ಕಿಂಗ್ ಏರಿಯಾದಲ್ಲಿ ಟೆಂಪರರಿಯಾಗಿ ಯಾವುದೋ ಒಂದು ಪಾಯಿಂಟಿಗೆ ಶಿಫ್ಟ್ ಮಾಡ್ಕೋತೀವಿ. ಅದು ಯಾವ ಪಾಯಿಂಟ್ ಆಗಿರುತ್ತೆ ಅಂದರೆ, ವೆನ್ ದ ಟೂಲ್ ಕೊಯಿನ್ಸೈಡ್ ವಿತ್ ದ ವೆನ್ ದ ಕಟಿಂಗ್ ಪಾಯಿಂಟ್ ಕೊಯಿನ್ಸೈಡ್ ವಿತ್ ದ ವರ್ಕ್ ಜೀರೋ. ಅಂದರೆ ಈಗ ಇಲ್ಲಿ ಕಟಿಂಗ್ ಪಾಯಿಂಟ್ ಇರುತ್ತೆ, ಟೂಲ್ ಪಾಯಿಂಟ್ ಇರುತ್ತೆ. ಸೊ ಈ ಟೂಲ್ ಪಾಯಿಂಟನ್ನು ನಾವು ಇಲ್ಲೆಲ್ಲರ ಶಿಫ್ಟ್ ಮಾಡ್ಕೋತೀವಿ. ಸೊ ಇಲ್ಲೆಲ್ಲರ ಶಿಫ್ಟ್ ಮಾಡಲಿಕ್ಕೆ ನಮಗೆ ಯಾವ ಇಲ್ಲಿ ಎಲ್ಲಿಡಬೇಕು ಅಂತ ಗೊತ್ತಾಗಲ್ಲ, ಬಟ್ ನಾವೇನು ಮಾಡ್ತೀವಿ ಈ ಕಟಿಂಗ್ ಪಾಯಿಂಟನ್ನು ಇಲ್ಲಿಗೆ ಏನು ವರ್ಕ್ ಜೀರೋಗೆ ಮ್ಯಾಚ್ ಮಾಡ್ಕೋತೀವಿ. ಈ ಕಟಿಂಗ್ ಪಾಯಿಂಟನ್ನು ವರ್ಕ್ ಪೀಸ್ಗೆ ಕೊಯಿನ್ಸೈಡ್ ಮಾಡ್ತೀವಿ. ಸೊ ಕಟಿಂಗ್ ಪಾಯಿಂಟನ್ನು ವರ್ಕ್ ಪೀಸ್ಗೆ ಕೊಯಿನ್ಸೈಡ್ ಮಾಡಿದಾಗ ಇಲ್ಲಿ ಎಕ್ಸಲ್ಲಿ ಸಮ್ ವ್ಯಾಲ್ಯೂಸ್ ಬರುತ್ತೆ, ಹಾಗೆಯೇ ಜೆಡ್ಡಲ್ಲಿ ಸಮ್ ವ್ಯಾಲ್ಯೂಸ್ ಬರುತ್ತೆ. ಆ ವ್ಯಾಲ್ಯೂಸ್ ಯಾವುದೇ ಆಗಿರುತ್ತೆ ಅಂದರೆ ಈ ರೆಫರೆನ್ಸ್ ಪಾಯಿಂಟಿಂದ ಟೂಲ್ನ ರೆಫರೆನ್ಸ್ ಪಾಯಿಂಟಿಂದ ಎಕ್ಸಲ್ಲಿ ಕಟಿಂಗ್ ಟೂಲು ಶಿಫ್ಟ್ ಆಗಿರೋ ವ್ಯಾಲ್ಯೂಸ್ ಇರುತ್ತೆ, ಹಾಗೆಯೇ ರೆಫರೆನ್ಸ್ ಪಾಯಿಂಟಿಂದ ಜೆಡ್ಡಲ್ಲಿ ಕಟಿಂಗ್ ಕಟಿಂಗ್ ಜೆಡ್ಡಲ್ಲಿ ಕಟಿಂಗ್ ಪಾಯಿಂಟ್ ಕಟಿಂಗ್ ಟೂಲು ಶಿಫ್ಟ್ ಆಗಿರುವಂಥ ವ್ಯಾಲ್ಯೂಸ್ ಆಗಿರುತ್ತೆ. ಯಾವಾಗ ಈ ಎರಡೂ ವ್ಯಾಲ್ಯೂಸನ್ನು ನಾವು ಆಫ್ಸೆಟ್ಟಲ್ಲಿ ಎಂಟ್ರಿ ಮಾಡ್ತೀವೋ ಆಗ ಈ ಕಟಿಂಗ್ ಪಾಯಿಂಟು ವರ್ಕ್ ಪೀಸ್ ಜೊತೆ ಕೊಯಿನ್ಸೈಡ್ ಆಗುತ್ತೆ. ಓಕೆ, ಸೊ ಈ ಥರ ಕಟಿಂಗ್ ಪಾಯಿಂಟನ್ನು ವರ್ಕ್ ಜೀರೋ ಜೊತೆ ಕೊಯಿನ್ಸೈಡ್ ಮಾಡಲಿಕ್ಕೆ ಆಫ್ಸೆಟ್ ಮಾಡ್ತೀವಿ. ಈ ಒಂದು ಟೂಲ್ ಪಾಯಿಂಟನ್ನು ಅದರ ಒರಿಜಿನಲ್ ಪಾಯಿಂಟಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡ್ತೀವಿ. ಸೊ ದಟ್ ದ ಪ್ರೊಸೆಸ್ ಆಫ್ ಶಿಫ್ಟಿಂಗ್ ದಟ್ ಜೀರೋ ಪಾಯಿಂಟ್ ಟು ಸಮ್ವೇರ್ ವಿತಿನ್ ದ ವರ್ಕಿಂಗ್ ಏರಿಯಾ ಆಫ್ ಸಿಎನ್ಸಿ ಇಸ್ ಕಾಲ್ಡ್ ಆಸ್ ಜಾಮೆಟ್ರಿಕಲ್ ಆಫ್ಸೆಟ್ಟಿಂಗ್. ಸೊ ಏನು, ಇಟ್ ಈಸ್ ದ ಪ್ರೊಸೆಸ್ ಆಫ್ ಮೆಜರಿಂಗ್ ಆ್ಯಂಡ್ ಎಂಟರಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂಲ್ ಜೀರೋ ಪಾಯಿಂಟ್ ಆ್ಯಂಡ್ ವರ್ಕ್ ಜೀರೋ ಪಾಯಿಂಟ್. ಸೊ ನಮಗೆ ಈ ಜಾಮೆಟ್ರಿಕಲ್ ಆಫ್ಸೆಟ್ಟಿಂಗ್ ಅಂದ್ರೆ ಏನು, ಇಟ್ ಈಸ್ ದ ಪ್ರೊಸೆಸ್ ಆಫ್ ಮೆಜರಿಂಗ್ ಆ್ಯಂಡ್ ಎಂಟರಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂಲ್ ಜೀರೋ ಪಾಯಿಂಟ್ ಆ್ಯಂಡ್ ವರ್ಕ್ ಜೀರೋ ಪಾಯಿಂಟ್ ವೆನ್ ದ ಕಟಿಂಗ್ ಪಾಯಿಂಟ್ ಲೈಸ್ ಅಟ್ ದ ವರ್ಕ್ ಜೀರೋ. ಸೊ ಕಟಿಂಗ್ ಪಾಯಿಂಟು ವರ್ಕ್ ಜೀರೋ ಜೊತೆ ಕೊಯಿನ್ಸೈಡ್ ಆದಾಗ, ವರ್ಕ್ ಜೀರೋ ಕಟಿಂಗ್ ಪಾಯಿಂಟು ವರ್ಕ್ ಜೀರೋದಲ್ಲಿ ವಿಲೀನ ಆದಾಗ ಬರುವಂತಹ ವ್ಯಾಲ್ಯೂಸನ್ನು ಮೆಜರ್ ಮಾಡಿ ವ್ಯಾಲ್ಯೂಸನ್ನು ಎಂಟ್ರಿ ಮಾಡುವಂತಹ ಒಂದು ಪ್ರಾಸೆಸ್ಸನ್ನು ನಾವು ಜಾಮೆಟ್ರಿಕಲ್ ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಸಿ, ಇದೇನಿದೆಯಲ್ಲ ಈ ಥರ ನಾವು ಕಟಿಂಗ್ ಪಾಯಿಂಟನ್ನು ಶಿಫ್ಟ್ ಮಾಡಿಕೊಂಡು ಇದ್ರ ಜೊತೆ ಮ್ಯಾಚ್ ಮಾಡಿಕೊಂಡು ಈ ಕಟಿಂಗ್ ಪಾಯಿಂಟ್ ಇಲ್ಲಿಗೆ ಬಂದು ನೆಕ್ಸ್ಟ್ ನಾವು ಕಮೆಂಟ್ ಕೊಡೋದೆಲ್ಲ ಇದನ್ನು ಜೀರೋ ಅಂದ್ಕೊಂಡು ಅದು ನೆಕ್ಸ್ಟು ವರ್ಕ್ ಆಗ್ತಾ ಹೋಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಪ್ರೊಸೀಜರು ಮತ್ತು ಇಂಪಾರ್ಟೆಂಟ್ ವಿಷಯನೂ ಕೂಡ. ನೀವು ಸಾಧ್ಯವಾದಷ್ಟು ಗಮನ ಇಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಮುಂದೆ ಏನಾದರೂ ಸಿ ಎನ್ ಸಿ ಆಪ್ರೇಟ್ರು ಪ್ರೋಗ್ರಾಮರ್ಸ್ ಆದರೆ ಈ ವಿಷಯಗಳು ಬಹಳ ಯೂಸ್ ಆಗುತ್ತೆ ನಿಮಗೆ. ಭಾಳ ಈಸಿಯಾಗಿ ನೀವು ಮುಂದೆ ಬರುವಂಥ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಒಂದು ಕ್ಯಾರಿಯರನ್ನು ಬಿಲ್ಡ್ ಮಾಡ್ಬೋದು. ಓಕೆ, ನೆಕ್ಸ್ಟು ವಿಯರ್ ಆಫ್ಸೆಟ್ ಅಂದರೆ ಏನು? ಸೊ ಏನು ವಿಯರ್ ಆಫ್ಸೆಟ್ ಅಂದರೆ, ವಿಯರ್ ಅಂದರೆ ಸೌದೋಗೋದು ಅಂತ. ಯಾವುದು ಸೌದೋಗೋದು ಇಲ್ಲಿ? ಕಟಿಂಗ್ ಟೂಲ್ ಸೌದೋಗುತ್ತೆ ಇಲ್ಲಿ. ಸೊ ಏನು, ಈ ಕಟಿಂಗ್ ಪಾಯಿಂಟನ್ನು ನಾವು ಟರ್ನಿಂಗ್ ಮಾಡಲಿಕ್ಕೆ ಅಥವಾ ಈ ಫೇಸಿಂಗು ಮತ್ತು ಟರ್ನಿಂಗ್ ಆಪ್ರೇಷನ್ಸ್ಗಳನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಆ ಪಾಯಿಂಟು ವಿಯರ್ ಆಗುತ್ತೆ, ಸೌದೋಗುತ್ತೆ. ಸೊ ಆ ಸೌದೋದಾಗ ನಾವು ಕೆಲವು ಕಂಪನ್ಸೇಷನ್ ವ್ಯಾಲ್ಯೂಸನ್ನು ಎಂಟ್ರಿ ಮಾಡ್ತೀವಿ, ಅದು ಏನು ಅಂತ ನೋಡೋಣ. ಇಟ್ ಈಸ್ ಅ ಪ್ರೊಸೆಸ್ ಆಫ್ ಮೆಜರಿಂಗ್ ಆ್ಯಂಡ್ ಎಂಟ್ರಿಂಗ್ ದ ಅಮೌಂಟ್ ಆಫ್ ವಿಯರ್ ಆಫ್ ಕಟಿಂಗ್ ಪಾಯಿಂಟ್ ಈಸ್ ನೋನ್ ಆಸ್ ವಿಯರ್ ಆಫ್ ಸೆಟ್ಟಿಂಗ್. ಅಂದರೆ ವಿಯರ್ ಆಫ್ ಸೆಟ್ಟಿಂಗ್ ಅಂದ್ರೆ ಏನು? ಇಟ್ ಈಸ್ ದ ಪ್ರೊಸೆಸ್ ಆಫ್ ಮೆಜರಿಂಗ್ ಆ್ಯಂಡ್ ಎಂಟ್ರಿಂಗ್ ದ ಅಮೌಂಟ್ ಆಫ್ ವಿಯರ್ ಆಫ್ ಕಟಿಂಗ್ ಪಾಯಿಂಟ್. ಸೊ ಕಟಿಂಗ್ ಪಾಯಿಂಟು ಎಷ್ಟು
ವೇರ್ ಆಗಿದೆ ಅದನ್ನು ಮೆಷರ್ ಮಾಡಿ ಆ ಅಮೌಂಟನ್ನು ವೇರ್ ಆಫ್ಸೆಟ್ನಲ್ಲಿ, ವೇರ್ ಆಫ್ಸೆಟ್ ಅಂತ ಒಂದಿದೆ, ಆ ವೇರ್ ಆಫ್ಸೆಟ್ಟಲ್ಲಿ ಎಂಟ್ರಿ ಮಾಡುವಂಥ ಒಂದು ಪ್ರಾಸೆಸ್ಸನ್ನು ವೇರ್ ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಇದೇನು ಆ್ಯಕ್ಚುಲಿ ಅಂತೇಳಿದರೆ ನೋಡ್ರಿ, ಇದು ಜಾಮೆಟ್ರಿಕಲ್ ಆಫ್ಸೆಟ್ ಏನು ಮಾಡಿರ್ತೀವಲ್ಲ ಕಟ್ಟಿಂಗ್ ಟೂಲ್ಗೆ, ಅಲ್ಲೊಂದು ಒರಿಜಿನ್ ಪಾಯಿಂಟ್ ಬಂದಿರುತ್ತೆ. ಸೊ ಈ ಜಾಮೆಟ್ರಿಕಲ್ ಆಫ್ಸೆಟ್ ಮಾಡಿದಾಗ ಈ ಕಟ್ಟಿಂಗ್ ಟೂಲಿನ ಯಾವುದಕ್ಕೆ ಜಾಮೆಟ್ರಿಕಲ್ ಆಫ್ಸೆಟ್ ಮಾಡಿದ್ದೀವಿ, ಫಾರ್ ಎಕ್ಸಾಂಪಲ್ ನಂಬರ್ ಟೂಗೆ ಎಂಟ್ರಿ ಮಾಡಿದ್ದೀವಿ ಜಾಮೆಟ್ರಿಕಲ್ ಆಫ್ಸೆಟ್ಟನ್ನು, ಅಂದರೆ ಜಾಮೆಟ್ರಿಕಲ್ ಆಫ್ಸೆಟ್ಟನ್ನು ಈ ಎರಡನೇ ಕಟ್ಟಿಂಗ್ ಟೂಲ್ ಪಾಯಿಂಟು ಈ ವರ್ಕ್ ಜೀರೋ ಜೊತೆ ಕೋಇನ್ಸೈಡ್ ಆಗಿರುತ್ತೆ. ಅಂದರೆ ಇದು ಈ ಒರಿಜಿನ್ ಪಾಯಿಂಟ್ ಏನಿದೆ ಸೇಮ್ ಪಾಯಿಂಟು ವರ್ಕ್ ಪೀಸ್ದು ಒರಿಜಿನ್ ಆಗುತ್ತೆ, ಕಟ್ಟಿಂಗ್ ಪಾಯಿಂಟ್ ಕಟ್ಟಿಂಗ್ ಟೂಲ್ದು ಕೂಡ ಒರಿಜಿನ್ ಪಾಯಿಂಟ್ ಆಗಿರುತ್ತೆ ಟೆಂಪರರಿಯಾಗಿ. ಸೊ ಈ ಒರಿಜಿನ್ ಪಾಯಿಂಟ್ ಏನಿರುತ್ತೆ ಇದು ಇಲ್ಲೇ ಇರುತ್ತೆ, ಆದರೆ ಈ ಕಟ್ಟಿಂಗ್ ಟೂಲನ್ನು ಕಟ್ಟಿಂಗ್ ಟೂಲಿನ ಲೆಂತ್ ಏನಾಗುತ್ತೆ ಅದು ಸೌದೋದಾಗ ಕಡಿಮೆ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಕಟ್ಟಿಂಗ್ ಟೂಲಿನ ಲೆಂತು ಒಂದು 100 mm ಅಥವಾ ಈ ವ್ಯಾಲ್ಯೂಸ್ ಇದೆ ಅಂತ ತಿಳ್ಕೊಳ್ಳಿ. ಕಟ್ಟಿಂಗ್ ಟೂಲ್ ಲೆಂತು ಈ ಈ ಇಷ್ಟಿದೆ, -2 6 ಅಥವಾ 267.73 mm ಇದೆ ಅಂತ ತಿಳ್ಕೊಳ್ಳಿ ಕಟ್ಟಿಂಗ್ ಟೂಲ್ದು ಇಲ್ಲಿಂದ ಇಲ್ಲಿಗೆ. ಆಗ ಈ ವ್ಯಾಲ್ಯೂಸ್ ಬಂದಿತ್ತು, ಇದನ್ನು ನಾನು ಜಾಮೆಟ್ರಿಕಲ್ ಆಫ್ಸೆಟಲ್ಲಿ ಎಂಟ್ರಿ ಮಾಡಿ ಈ ಎಕ್ಸಲ್ಲಿ ಕಟ್ಟಿಂಗ್ ಪಾಯಿಂಟು ಜಾಬ್ ಸೆಂಟ್ರಿ ಜಾಬಿನ ಜೀರೋಕ್ಕೆ ಕೋಯಿನ್ಸೈಡ್ ಮಾಡಿದ್ದೆ. ಹಂಗಾದರೆ ಈ ಒರಿಜಿನ್ ಪಾಯಿಂಟು ಇದರಲ್ಲಿ ವಿಲೀನ ಆಗಿತ್ತು, ಇಲ್ಲಿದೆ ಒರಿಜಿನ್ ಪಾಯಿಂಟು. ಸೊ ಇದನ್ನು ಯೂಸ್ ಮಾಡ್ತಾ 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 ಕಟ್ಟಿಂಗ್ ಟೂಲು ನಂಬರ್ ಆಫ್ ಜಾಬ್ಸನ್ನು ಮಾಡ್ತಾ ಮಾಡ್ತಾ ಕೆಲವು ಸರಿ ಹಾರ್ಡ್ ಜಾಬ್ಗಳನ್ನು ಕೂಡ ಟರ್ನ್ ಮಾಡುವಂಥ ಸಂದರ್ಭದಲ್ಲಿ ಕಟ್ಟಿಂಗ್ ಪಾಯಿಂಟ್ ಏನಾಗುತ್ತೆ ಸೌದೋಗುತ್ತೆ. ಸೊ ಕಟ್ಟಿಂಗ್ ಪಾಯಿಂಟ್ ಸೌದೋದಾಗ ಏನಾಗುತ್ತೆ, ಇದರ ಲೆಂತ್ ಏನಿರುತ್ತೆ ಅದು ಕಡಿಮೆ ಆಗಲ್ವಾ? ಖಂಡಿತ ಇದರದ್ದು ಫಿಸಿಕಲ್ ಲೆಂತ್ ಏನಿದೆ ಆ್ಯಕ್ಚುಯಲ್ ಲೆಂತ್ ಏನಿದೆ ಅದು ಕಡಿಮೆ ಆಗ್ತದೆ. ಸೊ ಇದು ಆ್ಯಕ್ಚುಯಲ್ ಲೆಂತ್ ಕಡಿಮೆ ಆದಾಗ ಒರಿಜಿನ್ ಪಾಯಿಂಟ್ ಅಲ್ಲೇ ಇರುತ್ತೆ, ಬಟ್ ಆ್ಯಕ್ಚುಯಲ್ ಆಗಿ ಇದರ ಕಟ್ಟಿಂಗ್ ಪಾಯಿಂಟ್ ಏನಿರುತ್ತೆ ಆ ಲೆಂತು ರೆಡ್ಯೂಸ್ ಆಗಿರುತ್ತೆ. ನಾವು ಇದು ರೆಡ್ಯೂಸ್ ಆದಾಗಲೂ ಕೂಡ ಸೇಮ್ ಪ್ರೋಗ್ರಾಮ್ನೇ ರನ್ ಮಾಡ್ತಾ ಇದ್ರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನನಗೆ 32.4 mm ಡಯಾಮೀಟರ್ ಬೇಕು ಅಂದರೆ ಇಲ್ಲಿ ಸೌದೋಗಿರೋದ್ರಿಂದ ಎಷ್ಟು ಅಮೌಂಟ್ ಸೌದೋಗಿದೆ, ಫಾರ್ ಎಕ್ಸಾಂಪಲ್ ಕಟ್ಟಿಂಗ್ ಪಾಯಿಂಟು ಈ ಒರಿಜಿನ್ ಪಾಯಿಂಟಿಂದ 0.1 mm ಹಿಂದಕ್ಕಿದೆ ಅಂದರೆ ನಮಗಿಲ್ಲಿ ಈ 32.4 ಬರೋದ್ರ ಬದಲು ಪ್ಲಸ್ ಬರ್ತಾ ಇರುತ್ತೆ. ಎಷ್ಟು ಪ್ಲಸ್ ಬರ್ತಾ ಇರುತ್ತೆ, ಇಲ್ಲಿ ಎಷ್ಟು ಸೌದೋಗಿರುತ್ತೆ ಅಷ್ಟು. ಫಾರ್ ಎಕ್ಸಾಂಪಲ್ 0.1 ಸೌದೋಗಿದೆ ಅಂದರೆ ಇಲ್ಲಿ 32.5 mm ಬರ್ತಾ ಇರುತ್ತೆ. ಸೊ ಈಗ ಈ ರೀತಿ ಏನು ಎರರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಪ್ರೋಗ್ರಾಮ್ ಮಾಡಿರ್ತೀವಿ ಅದರ ತಕ್ಕನಾಗಿ ಜಾಬ್ ಬರೋಲ್ಲ, ಆಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಏನೋ ರಾಂಗ್ ಆಗಿದೆ. ಸೊ ಏನು ರಾಂಗ್ ಆಗಿದೆ, ಕಟ್ಟಿಂಗ್ ಪಾಯಿಂಟು ವೇರ್ ಆಗಿದೆ. ಸೊ ಈ ವೇರನ್ನು ಕಾಂಪನ್ಸೇಟ್ ಮಾಡುವಂಥ ಒಂದು ಪ್ರೊಸೆಸ್ಸು ಪ್ರೊಸೀಜರ್ ಇದೆಯಲ್ಲ, ಅದನ್ನು ನಾವು ವೇರ್ ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಸೊ ಈ ಒರಿಜಿನ್ ಪಾಯಿಂಟನ್ನು ಮತ್ತೆ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡ್ತೀವಲ್ಲ, ಅದನ್ನು ಶಿಫ್ಟ್ ಮಾಡಿದಾಗ ಬರುವಂಥ ಪಾಯಿಂಟನ್ನು ವೇರ್ ಆಫ್ಸೆಟ್ ಒರಿಜಿನ್ ಅಂತ ಕರಿತೀವಿ. ಓಕೆ, ಇದೆ ಇಟ್ ಈಸ್ ದ ಪ್ರೊಸೆಸ್ ಆಫ್ ಮೆಷರಿಂಗ್ ಅಂಡ್ ಎಂಟ್ರಿಂಗ್ ದ ಅಮೌಂಟ್ ಆಫ್ ವೇರ್ ಆಫ್ ಕಟ್ಟಿಂಗ್ ಪಾಯಿಂಟ್ ಈಸ್ ನೋನ್ ಆಸ್ ವೇರ್ ಆಫ್ಸೆಟ್ಟಿಂಗ್. ಸೊ ಬಿಕಾಸ್ ಆಫ್ ಲಾಂಗ್ ರನ್ನಿಂಗ್ ದ ಟೂಲ್ ಟಿಪ್ ಮೇ ವೇರ್ ಔಟ್ ಅಂಡ್ ಡೈಮೆನ್ಷನ್ ಆಫ್ ದ ಜಾಬ್ ಮೇ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಫ್ರಮ್ ದ ಒರಿಜಿನಲ್ ಪ್ರೋಗ್ರಾಮ್ ಡೈಮೆನ್ಷನ್. ಅಂದರೆ ಗೊತ್ತಾಗಿದೆ ನಿಮಗೆ, ಕಟ್ಟಿಂಗ್ ಟೂಲನ್ನು ತುಂಬ ನಾವು ಯೂಸ್ ಮಾಡ್ತಾ ಹೋದಾಗ ಅದರ ವೇರಿಂದ ಜಾಬಿನ ಡೈಮೆನ್ಷನ್ಸಲ್ಲಿ ಇನ್ಕ್ರೀಸ್ ಆಗೋದು ಮತ್ತು ಅಥವಾ ಡಿಕ್ರೀಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಎರರ್ ಏನು ಬರುತ್ತೆ, ಡಿಫೆಕ್ಟ್ ಏನು ಬರುತ್ತೆ, ಅದನ್ನು ರೆಕ್ಟಿಫೈ ಮಾಡುವಂಥ ಒಂದು ಪ್ರೊಸೀಜರನ್ನು ನಾವು ವೇರ್ ಆಫ್ಸೆಟ್ ಪ್ರೊಸೀಜರ್ ಅಂತ ಕರಿತೀವಿ. ಅಂದ್ರೇನು, ನಮಗೆ ಫಿಸಿಕಲಿ ಲೆಂತ್ ಕಡಿಮೆ ಆಗಿರುತ್ತೆ, ಆ ಒರಿಜಿನ್ ಏನಿರುತ್ತೆ ಅಲ್ಲೇ ಇರುತ್ತೆ, ಆದರೆ ನಾವು ಟೆಂಪರರಿಯಾಗಿ ಆ ಒರಿಜಿನನ್ನು ಕೂಡ ಮುಂದಕ್ಕೆ ಶಿಫ್ಟ್ ಮಾಡ್ತೀವಿ ಅಥವಾ ಹಿಂದಕ್ಕೆ ಶಿಫ್ಟ್ ಮಾಡಿಕೊಂಡು ನಮ್ಮ ಆ್ಯಕ್ಚುಯಲ್ ಜಾಬ್ಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟು ಈ ವರ್ಕ್ ಆಫ್ಸೆಟನ್ನು ಯಾವ ರೀತಿ ತಗೊಳ್ತೇವೆ, ಯಾವ ಪ್ರೊಸೀಜರನ್ನು ಅಡಾಪ್ಟ್ ಮಾಡಿಕೊಂಡು ಸಿ ಎನ್ ಸಿನಲ್ಲಿ ನಾವು ವರ್ಕ್ ಆಫ್ಸೆಟ್ಗಳನ್ನು ತಗೊಳ್ತೀವಿ ಅಂತ ಈಗ ನೋಡೋಣ. ಸೊ ಈ ವರ್ಕ್ ಆಫ್ಸೆಟ್ಟು, ಜಾಮೆಟ್ರಿಕಲ್ ಆಫ್ಸೆಟ್ಟು, ವೇರ್ ಆಫ್ಸೆಟ್ಗೆ ಏನಿದೆ ಥಿಯರಿ ನಾನು ಹೇಳ್ತಾ ಇದ್ದೀನಿ, ಈಗ ನಿಮಗೆ ಥಿಯರಿ ಅರ್ಥ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಮತ್ತೊಂದು ಕ್ಲಾಸಲ್ಲಿ ನಾನು ಪ್ರಾಕ್ಟಿಕಲಿ ಯಾವ ರೀತಿ ವರ್ಕ್ ಆಫ್ಸೆಟ್ ತೊಗೊಳ್ತೀವಿ, ಯಾವ ರೀತಿ ಜಾಮೆಟ್ರಿಕಲ್ ಆಫ್ಸೆಟ್ ತೊಗೊಳ್ತೀವಿ, ಯಾವ ರೀತಿ ವೇರ್ ಆಫ್ಸೆಟನ್ನು ಎಂಟ್ರಿ ಮಾಡ್ತೀವಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ನೀವು ದಯಮಾಡಿ ಈ ಕ್ಲಾಸಿನ ಜೊತೆಗೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ಖಂಡಿತ ಇದ್ರ ಮೇಲೆ ಡೌಟ್ ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ, ಕ್ಲಿಯರ್ ಆಗುತ್ತೆ.
ಓಕೆ, ಸೊ ಈಗ ವರ್ಕ್ ಆಫ್ಸೆಟನ್ನು ಯಾವ ರೀತಿ ತಗೊಳ್ತೀವಿ ಅಂದರೆ ಕ್ಲಾಂಪ್ ದ ಜಾಬ್ ಇನ್ ದ ಚೆಕ್ ಆಫ್ ದ ಮಿಷಿನ್. ಅಂದರೆ ಯಾವ ಜಾಬ್ಗೆ ನಾವು ಆಪರೇಷನ್ಸನ್ನು ಮಾಡಬೇಕಾಗಿದೆಯೋ, ಟರ್ನಿಂಗನ್ನು ಮಾಡಬೇಕಾಗಿದೆಯೋ ಆ ಜಾಬನ್ನು ಕ್ಲಾಂಪ್ ಮಾಡ್ಕೋಬೇಕು ಫಸ್ಟು. ಸೆಟ್ ದ ಟೂಲ್ ಇನ್ ದ ರಿಕ್ವೈರ್ಡ್ ಆರ್ಡರ್ ಇನ್ ದ ಮಿಷಿನ್ ಟರೆಟ್. ಸೊ ಈ ಜಾಬ್ ಮಾಡಲಿಕ್ಕೆ ಎಷ್ಟು ಟೂಲ್ಗಳು ಬೇಕೋ ಅಷ್ಟು ಟೂಲ್ಗಳನ್ನು ಆರ್ಡ್ರಲ್ಲಿ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಟರ್ನಿಂಗ್ ಟೂಲ್ ಬೇಕು, ಪ್ಲೇನ್ ಟರ್ನಿಂಗ್ ಟೂಲ್ ಬೇಕು, ಮತ್ತೊಂದು ಫಿನಿಶ್ ಟರ್ನಿಂಗ್ ಟೂಲ್ ಬೇಕು, ಮತ್ತೊಂದು ಡ್ರಿಲ್ಲಿಂಗ್ ಬೇಕು, ಮತ್ತೊಂದು ಬೋರಿಂಗ್ ಟೂಲ್ ಬೇಕು ಅಂದರೆ ಈ ನಾಲ್ಕು ಟೂಲ್ಗಳನ್ನು ಒಂದು ಆರ್ಡ್ರಲ್ಲಿ ಟರೆಟ್ಗೆ ಸೆಟ್ ಮಾಡ್ಕೊಳ್ಳಿ. ಸೆಟ್ ದ ಜಾಬ್ ಮೋಡ್ ಆರ್ ಹ್ಯಾಂಡ್ ವಿಲ್ ಮೋಡ್ ಅಂಡ್ ಟಚ್ ದ ಫೇಸ್ ಆಫ್ ದ ಜಾಬ್. ಇಲ್ಲಿ ಜಾಬು ಫಿಕ್ಸ್ ಆದಮೇಲೆ, ಕಟಿಂಗ್ ಟೂಲ್ ಸೆಟ್ ಆದಮೇಲೆ ಜಾಬ್ನ ರನ್ ಮಾಡಿಕೊಂಡು ಜಾಬಿನ ಫೇಸ್ ಮೇಲೆ ಕಟಿಂಗ್ ಟೂಲನ್ನು ಮೂವ್ ಮಾಡಿ. ಕಟಿಂಗ್ ಟೂಲು ಹೋಮಲ್ಲಿದೆ ಅಂದರೆ ಹೋಮಿಂದ ಅದನ್ನ ಜಾಬ್ ಫೇಸ್ ಮೇಲೆ ತರೋಕ್ಕೆ ನೀವು ಹ್ಯಾಂಡ್ ವಿಲ್ ಮೋಡಾರ ಯೂಸ್ ಮಾಡಿ ಅಥವಾ ಜಾಗ್ ಮೋಡಾರ ಯೂಸ್ ಮಾಡಿ. ಜಾಗ್ ಮೋಡ್ ಯಾವಾಗ ಯೂಸ್ ಮಾಡಬೇಕು, ಕಟಿಂಗ್ ಟೂಲು ಜಾಬಿಂದ ತುಂಬ ದೂರದಲ್ಲಿದೆ ಅಂದಾಗ ನಾವು ಜಾಗ್ ಮೋಡ್ ಯೂಸ್ ಮಾಡಬೇಕು. ಜಾಬಿನ ಹತ್ರಕ್ಕೆ ಬರ್ತಾ ಇದೆ ಕಟಿಂಗ್ ಟೂಲ್ ಅಂದಾಗ ಜಾಬ್ ಹಿಡಿಬಾರ್ದು, ಜಾಗ್ ಮೋಡ್ ಹಿಡಿಬಾರ್ದು. ಏಕೆಂದರೆ ಪ್ರಾಕ್ಟಿಕಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾನು ಜಾಗಲ್ಲಿ ಹಿಡಿದ್ರೆ ಏನಾಗುತ್ತೆ ಅಂತ. ಸೊ ಜಾಬ್ ಹತ್ರ ಬಂದಾಗ ಆದಷ್ಟು ಹ್ಯಾಂಡ್ ವೀಲ್ ಮೋಡನ್ನು ಯೂಸ್ ಮಾಡಿ ನಾವು ಈ ಒಂದು ಏನು ಫೇಸ್ ಮೇಲೆ ಕಟಿಂಗ್ ಪಾಯಿಂಟನ್ನು ಟಚ್ ಮಾಡಬೇಕಾಗುತ್ತೆ. ಅದು ಟಚ್ ಮಾಡುವಾಗ ನಮಗಿಲ್ಲಿ ಮೆಟೀರಿಯಲ್ ರಿಮೂವ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಅಂದರೆ, ಸೊ ನಾವೊಂದು ಪೇಪರನ್ನು ಇಟ್ಟು ಕಟಿಂಗ್ ಪಾಯಿಂಟು ಮತ್ತು ವರ್ಕ್ ಸರ್ಫೇಸ್ ಮಧ್ಯೆ ಕರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಿದೆ ಅಂತೇಳಿ ತಿಳ್ಕೋಬೇಕಾಗುತ್ತೆ. ಓಕೆ, ಈಗ ನಾನೇನು ಮಾಡಿದ್ದೀನಿ, ಪೇಪರನ್ನು ಯೂಸ್ ಮಾಡಿ ನಾನು ಕಟಿಂಗ್ ಟೂಲನ್ನು ಈ ಜಾಬಿನ ಫೇಸ್ ಮೇಲೆ ಟಚ್ ಮಾಡಿದ್ದೀನಿ. ಇಷ್ಟಾದರೆ ಮುಗೀತಾ? ಇಲ್ಲ. ಇದಾದ ಮೇಲೆ ನಾವು ಜೆಡ್ ಕೋಆರ್ಡಿನೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜೆಡ್ ಕೋಆರ್ಡಿನೇಟ ಯಾವ ಥರ ವರ್ಕ್ ಕೋಆರ್ಡಿನೇಟ್ ಇರುತ್ತೆ ಸಿ ಎನ್ ಸಿನಲ್ಲಿ, ನಮ್ಮ ಏನು ಆಫ್ಸೆಟ್ ಫಂಕ್ಷನಲ್ ಕೀಯನ್ನು ಪ್ರೆಸ್ ಮಾಡಿ ಮಾಡಿದಾಗ ಡಿಸ್ಪ್ಲೇ ಪ್ಯಾನಲಲ್ಲಿ ವರ್ಕ್ ಆಫ್ಸೆಟ್ ಬರುತ್ತೆ. ಆ ವರ್ಕ್ ಆಫ್ಸೆಟ್ ಸಾಫ್ಟ್ ಕೀಯನ್ನು ಪ್ರೆಸ್ ಮಾಡಿದಾಗ ವರ್ಕ್ ಆಫ್ಸೆಟ್ ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಜಲ್ಲಿ 54 to 59 ಇರುತ್ತೆ, ಇಲ್ಲಾಂದರೆ 54 to 56 ಇರುತ್ತೆ. ನಮ್ಮ ಸಿ ಎನ್ ಸಿನಲ್ಲಿ 56 ಇದೆ ಟರ್ನಿಂಗ್ ಸೆಂಟ್ರಲ್ಲಿ. ಈಗ ನಾನು 54ಗೆ ಈ ವರ್ಕ್ ಆಫ್ಸೆಟ್ ಹಾಕ್ತೀನಿ ಅಂದರೆ 54ಲ್ಲಿರುವಂಥ ಜೆಡ್ ಬಾಕ್ಸ್ಗೆ ಕರ್ಸರನ್ನು ಪೊಸಿಷನ್ ಮಾಡಿ ನಾವು ಏನು ಮಾಡಬೇಕು, ಅಲ್ಲಿ ಅಲ್ಲಿ ಟೂಲ್ ಅಲ್ಲೇ ಇರಬೇಕು. Z0 ಬರೆದು ಎಡಿಟಿಂಗ್ ಲೈನಲ್ಲಿ Z0 ಟೈಪ್ ಮಾಡಿ ಮೇಜರ್ ಸಾಫ್ಟ್ ಕೀಯನ್ನು ಪ್ರೆಸ್ ಮಾಡಿದಾಗ ನಮಗೆ ಆ ಜೆಡ್ ಕಾಲಮಲ್ಲಿ ಜೆಡ್ ಬಾಕ್ಸ್ ಒಳಗಡೆ ಸಮ್ ವ್ಯಾಲ್ಯೂಸಲ್ಲಿ ಇನ್ಪುಟ್ ಆಗುತ್ತೆ. ಓಕೆ, ಮಿಷಿನ್ ಕಂಟ್ರೋಲರು ಆ ವ್ಯಾಲ್ಯೂಸನ್ನು ಪ್ರೋಗ್ರಾಮಲ್ಲಿ ನಾವು G54 ಬರೆದು ಪ್ರೋಗ್ರಾಮ್ ಮಾಡಿದರೆ 54 ರೀಡ್ ಆಗುತ್ತೆ, 54ಲ್ಲಿರುವಂಥ ಜೆಡ್ ವ್ಯಾಲ್ಯೂಸ್ ರೀಡ್ ಆಗುತ್ತೆ. ಜೆಡ್ ವ್ಯಾಲ್ಯೂಸಲ್ಲಿ ಏನು ವ್ಯಾಲ್ಯೂಸ್ ಇರುತ್ತೆ ಆ ವ್ಯಾಲ್ಯೂಸ್ನ ಅದು 0 ಅಂದ್ಕೊಳ್ಳುತ್ತೆ. ಅಲ್ಲಿಂದ ಮುಂದಕ್ಕೆ ನಮಗೆ ಜಾಬ್ಗಳನ್ನು ಸ್ಟೆಪ್ ಲೆಂತ್ಗಳನ್ನು ಮೇಂಟೈನ್ ಮಾಡ್ತಾ ಹೋಗುತ್ತೆ. ಇದು ಜೆಡ್ನ ಯಾವ ರೀತಿ ವರ್ಕ್ ಆಫ್ಸೆಟ್ ತೊಗೊಳ್ತೀವಿ ಅಂತ. ಯಾಕೆ ತೊಗೋತಾ ಇದೀವಿ ನಾವು? ಫಾರ್ ಶಿಫ್ಟಿಂಗ್ ದಿಸ್ ಜೆಡ್ ಟು ಜೆಡ್ ಅಂದ ಫೇಸ್ ಆಫ್ ದ ವರ್ಕ್ ಪೀಸ್. ಆ್ಯಂಡ್ ದೆನ್ ಈಗ ಡಯಾಮೀಟ್ರಲ್ಲಿ ಯಾವ ಥರ ತೊಗೊಳ್ತೀವಿ ಅಂದರೆ, ಈಗ ಜೆಡ್ಡಲ್ಲಿ ಕಟಿಂಗ್ ಟೂಲ್ ಪಾಯಿಂಟನ್ನು ಈ ಫೇಸ್ಗೆ ಮ್ಯಾಚ್ ಮಾಡಿದ್ವಿ. ವರ್ಕ್ 0ಕ್ಕೆ ನಾವು ಆ ಕಟಿಂಗ್ ಟೂಲ್ನ ಏನು ಎಂಡ್ ಕಟಿಂಗ್ ಎಡ್ಜ್ ಇದೆ ಅದನ್ನ ಇಲ್ಲಿಗೆ ಮ್ಯಾಚ್ ಮಾಡಿದ್ವಿ. ಈಗ ಎಕ್ಸಲ್ಲಿ ಈ ಸ್ಪಿಂಡಲ್ಗೆ ಅಂದರೆ ಜಾಬ್ ಆಕ್ಸಿಸ್ಗೆ ಯಾವ ಥರ ಕಟಿಂಗ್ ಪಾಯಿಂಟನ್ನು ಮ್ಯಾಚ್ ಮಾಡೋದು ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ಜಾಬ್ ಫಿಕ್ಸ್ ಆಗಿದೆ, ಕಟಿಂಗ್ ಟೂಲ್ ಸೆಟ್ ಆಗಿದೆ. ಸೊ ಯಾವ ಟೂಲ್ಗೆ ನೀವು ಅಲ್ಲಿ ಜೆಡ್ ತೊಗೊಂಡಿದ್ದೀರೋ ಆಫ್ಸೆಟ್ಟು, ಈಗ ಅದೇ ಟೂಲನ್ನು ಜಾಬಿನ ಓಡಿ ಮೇಲೆ ಟಚ್ ಮಾಡಿ. ಸೊ ಆ ಟಚ್ ಮಾಡುವಾಗ ಎಗೇನ್ ಇಲ್ಲಿ ಕಾಂಟ್ಯಾಕ್ಟ್ ನೋಡ್ಕೊಳ್ಳಿಕ್ಕೆ ಪೇಪರನ್ನು ಯೂಸ್ ಮಾಡಿ ಕಟಿಂಗ್ ಟೂಲ್ ಪಾಯಿಂಟನ್ನು ಇಲ್ಲಿಗೆ ಟಚ್ ಮಾಡ್ಕೊಳ್ಳಿ. ಸೊ ಇದು ಟಚ್ ಮಾಡಿ ಆದಮೇಲೆ ಎಕ್ಸ್ ಕೋಆರ್ಡಿನೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಬೈ ಯೂಸಿಂಗ್ ಆಫ್ಸೆಟ್ ಫಂಕ್ಷನಲ್ ಕೀ ಮತ್ತು ವರ್ಕ್ ಆಫ್ಸೆಟ್ ಕೀ. ಫಸ್ಟು MDI ಪ್ಯಾನಲಲ್ಲಿ ಬರುವಂತಹ ವರ್ಕ್ ಆಫ್ಸೆಟ್ ಫಂಕ್ಷನಲ್ ಕೀಯನ್ನು ಪ್ರೆಸ್ ಮಾಡ್ತೀವಿ, ಆಗ ಜಾಮೆಟ್ರಿಕಲ್ ಆಫ್ಸೆಟ್ಟು ಮತ್ತು ವರ್ಕ್ ಆಫ್ಸೆಟ್ ಬರುತ್ತೆ. ಇಲ್ಲಿ ನಾವು ಜಾಮೆಟ್ರಿಕಲ್ ಆಫ್ಸೆಟ್ ತೊಗೊಳ್ಳಲ್ಲ, ವರ್ಕ್ ಆಫ್ಸೆಟನ್ನು ತೊಗೊಂಡು ಪ್ರೆಸ್ ಮಾಡಿದಾಗ ಕೋಆರ್ಡಿನೇಟ್ಸ್ ಬರುತ್ತೆ 54 to 56. ನೀವು 54ಗೆ ಜೆಡ್ ಹಾಕಿದರೆ ಎಕ್ಸ್ನು ಕೂಡ 54 ತೊಗೊಂಡು ಎಕ್ಸ್ ಕಾಲಮ್ನಲ್ಲಿ ಕರ್ಸರನ್ನು ಪೊಸಿಷನ್ ಮಾಡಿ. ಪೊಸಿಷನ್ ಮಾಡಿ ಆದಮೇಲೆ ಕಟಿಂಗ್ ಟೂಲ್ ಅಲ್ಲೇ ಇರಲಿ,
ಈಗ ಡಯಾಮೀಟ್ರ್ ವರ್ಕ್ ಪೀಸ್ ಡಯಾಮೀಟ್ರನ್ನ ಮೆಸರ್ ಮಾಡ್ಕೊಳ್ಳಿ. ಆಲ್ರೆಡಿ ನೀವು ಬರ್ಕೊಂಡಿದ್ರೆ ಆ ಡಯಾಮೀಟ್ರನ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮೆನ್ಷನ್ ಮಾಡಿ. ಯಾವ ಥರ, ಈಗ ಡಯಾಮೀಟ್ರು 32.4 ಇದ್ದರೆ ಎಕ್ಸ್ 32.4 ಅಂತ ಬರೆದು ಮೆಜರ್ ಸಾಫ್ಟ್ ಕೀಯನ್ನು ಪ್ರೆಸ್ ಮಾಡಿ. ನೀವು ಯಾವಾಗ ಈ ಸಾಫ್ಟ್ ಕೀಯನ್ನು ಪ್ರೆಸ್ ಮಾಡ್ತಿರೋ ಇಮಿಡಿಯೇಟಾಗಿ ಆ ಎಕ್ಸ್ ಬಾಕ್ಸ್ ಒಳಗಡೆ ಸಮ್ ವ್ಯಾಲ್ಯೂಸ್ ಬಂದಲ್ಲಿ ಎಂಟ್ರಿ ಆಗುತ್ತೆ. ಈಗ ಏನು ಜಿ 54ಅಲ್ಲಿ ನೀವು ಜೆಡ್ ಮತ್ತು ಎಕ್ಸ್ ಹಾಕಿದ್ರಿ ಸೇಮ್, ಈಗ 54ಅಲ್ಲಿ ನೀವು ಬರೆದಿದ್ರೆ ಆ ಪರ್ಟಿಕ್ಯುಲರ್ ಕೋಆರ್ಡಿನೇಟನ್ನು ಜಿ 54ಅನ್ನು ನಾವು ಪ್ರೋಗ್ರಾಮಲ್ಲಿ ಎಂಟ್ರಿ ಮಾಡಬೇಕು. ಪ್ರೋಗ್ರಾಮಲ್ಲಿ ಎಂಟ್ರಿ ಮಾಡಿದಾಗ ಕಂಟ್ರೋಲರು ಟೂಲ್ ರೇ ಸೆಲೆಕ್ಟ್ ಮಾಡಿಕೊಂಡು ಟೂಲ್ ಆಫ್ಸೆಟ್ ನೋಡಿಕೊಂಡು ಈ ಒಂದು ಪರ್ಟಿಕ್ಯುಲರ್ ಕೋಆರ್ಡಿನೇಟನ್ನು ರೀಡ್ ಮಾಡಿದಾಗ ಎಕ್ಸ್ ಮತ್ತು ಜೆಡ್ಡಲ್ಲಿ ಏನು ವ್ಯಾಲ್ಯೂಸ್ ಇದೆ ಆ ವ್ಯಾಲ್ಯೂಸನ್ನು ರೀಡ್ ಮಾಡಿಕೊಂಡು ಅದನ್ನ ಜೀರೋ ಮಾಡ್ಕೊಳುತ್ತೆ, ಒರಿಜಿನ್ ಮಾಡ್ಕೊಳುತ್ತೆ. ಅಲ್ಲಿಂದ ನಾವು ನೆಕ್ಸ್ಟ್ ಏನು ಕಮ್ಯಾಂಡ್ ಕೊಡ್ತೀವಿ ಅದ್ರ ಪ್ರಕಾರ ಜಾಬು ಆಗ್ತಾ ಹೋಗುತ್ತೆ. ಸಿ ದಿಸ್ ಈಸ್ ದ ಪ್ರೊಸೀಜರ್ ಫಾರ್ ಟೇಕಿಂಗ್ ದ ವರ್ಕ್ ಆಫ್ಸೆಟ್ ಇನ್ ಅವರ್ ಟರ್ನಿಂಗ್ ಸೆಂಟರ್. ನಾವು ವಿಲ್ ಸಿ ಹೌ ವಿಲ್ ಟೇಕ್ ದ ಟೂಲ್ ಆಫ್ಸೆಟ್ ಆರ್ ಜಾಮೆಟ್ರಿಕಲ್ ಆಫ್ಸೆಟ್. ಈಗ ನಾವು ವರ್ಕ್ ಜೀರೋನ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಈಗ ಕಟಿಂಗ್ ಟೂಲ್ ಡೇಟಮ್ ಪಾಯಿಂಟ್ ಇಲ್ಲಿದೆ, ಓಕೆ. ಅದಕ್ಕೆ ಕಟಿಂಗ್ ಟರೆಟ್ಗೆ ನಾನು ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಟೂಲನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಡೇಟಮ್ ಪಾಯಿಂಟನ್ನು ಶಿಫ್ಟ್ ಮಾಡಿಕೊಂಡು ಈ ಕಟಿಂಗ್ ಪಾಯಿಂಟನ್ನು ಯಾವ ರೀತಿ ಇದಕ್ಕೆ ವೈನ್ಸೆಟ್ ಮಾಡ್ತೀವಿ ಅನ್ನೋದನ್ನ ನಾವಿವಾಗ ನೋಡೋಣ. ಓಕೆ, ಎಗೇನ್ ಕ್ಲಾಪ್ ದ ಜಾಬ್ ಇಂದ ಚೆಕ್ ಅಪ್ ದ ಮಿಷಿನ್, ಸೆಟ್ ದ ಟೂಲ್ ಇಂದ ರಿಕ್ವೈರ್ಡ್ ಆರ್ಡರ್ ಇಂದ ಟರೆಟ್. ಇದೇನು ವರ್ಕ್ ಆಫ್ ಸೆಟ್ ಪ್ರೊಸೀಜರ್ ಇದೆ, ಸೇಮ್ ಪ್ರೊಸೀಜರು. ಸೆಲೆಕ್ಟ್ ದ ಜಾಬ್ ಮೋಡ್ ಆರ್ ಎಂ ಪಿ ಜಿ ಮೋಡ್. ಎಂ ಪಿ ಜಿ ಅಂದರೂ ಕೂಡ ಹ್ಯಾಂಡ್ ವೀಲ್ ಕಣ್ರಿ, ಮ್ಯಾನ್ಯುವಲ್ ಪಲ್ಸ್ ಜನ್ರೇಟರ್ ಅಂತ ಇದಷ್ಟೇ. ಸೊ ಹ್ಯಾಂಡ್ ವೀಲ್ ಅಂತ ಕರಿತೀವಿ ಅಥವಾ ಎಂ ಪಿ ಜಿ ಮೋಡ್ ಅಂತ ಕರಿತೀವಿ. ನಾವು ಸೆಲೆಕ್ಟ್ ದ ಟೂಲ್ ಅಂಡ್ ಟಚ್ ದ ಫೇಸ್ ಆಫ್ ದ ಜಾಬ್. ಜಾಬ್ ಸೆಟ್ ಮಾಡಿಕೊಂಡು ಟೂಲ್ ಸೆಟ್ ಮಾಡ್ಕೊಂಡಿದ್ದೀವಿ, ಡೈರೆಕ್ಟ್ ಎಲ್ಲ ಆರ್ಡ್ರಲ್ಲಿ ಜಾಬ್ನ ರನ್ ಮಾಡ್ಕೊಂಡ್ವಿ. ಜಾಬ್ ರನ್ ಆಗ್ತಾ ಇದೆ ಅಥವಾ ಜಾಬ್ ರನ್ ಆಗುವ ಅವಶ್ಯಕತೆ ಇಲ್ಲ, ಇದ್ರ ಮೇಲೆ ಕಟ್ ಕೊಡೋದಿಲ್ಲ ಅಂದರೆ ಜಾಬ್ನ ರೊಟೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಕಟಿಂಗ್ ಟೂಲನ್ನು ಜಾಬ್ ಮೋಡ್ ಅಥವಾ ಹ್ಯಾಂಡ್ ವೀಲಲ್ಲಿ ಮೂವ್ ಮಾಡ್ಕೊಂಡು ಬಂದು ಫಸ್ಟು ಈ ಫೇಸ್ಗೆ ಟಚ್ ಮಾಡ್ತೀವಿ. ಟಚ್ ಮಾಡಲಿಕ್ಕೆ ಕಾಂಟ್ಯಾಕ್ಟನ್ನು ತಿಳ್ಕೊಳ್ಳಿಕ್ಕೆ ಪೇಪರನ್ನು ಯೂಸ್ ಮಾಡಿ ಜಾಬ್ನ ಇಲ್ಲಿಗೆ ಟಚ್ ಮಾಡ್ತೀವಿ. ಓಕೆ, ಸೊ ಟಚ್ ಮಾಡಿ ಆದಮೇಲೆ ನಾವು ಈ ಆಫ್ಸೆಟ್ ಫಂಕ್ಷನಲ್ ಕೀಯನ್ನು ಎಂ ಡಿ ಎ ಪ್ಯಾಲಲ್ಲಿ ಇರುವಂಥ ಆಡ್ ಕೀಯನ್ನು ಪ್ರೆಸ್ ಮಾಡ್ತೀವಿ. ಅದಾದಮೇಲೆ ಜಾಮೆಟ್ರಿಕಲ್ ಆಫ್ಸೆಟ್ ಪೇಜನ್ನು ಓಪನ್ ಮಾಡಿಕೊಂಡು ಡಿಸ್ಪ್ಲೇ ಪ್ಯಾನಲಲ್ಲಿ ಇಲ್ಲಿ ಜೆಡ್ ಆಕ್ಸಿಸ್ ಯಾವ ಟೂಲು, ಫಾರ್ ಎಕ್ಸಾಂಪಲ್ ಟೂಲ್ ನಂಬರ್ ಟೂಗೆ ನಾನು ಆಫ್ಸೆಟ್ ಮಾಡ್ತಾ ಇದ್ದೀನಿ ಅಂದರೆ ಟೂಲ್ ವರ್ಕ್ ನಂಬರ್ ಟೂ ವರ್ಕ್ ಆಫ್ಸೆಟನ್ನು ಸೆಲೆಕ್ಟ್ ಮಾಡಿ ಅದನ್ನು ಜೆಡ್ಡಲ್ಲಿ ಜೆಡ್ ಬಾಕ್ಸಲ್ಲಿ ಪೊಸಿಷನ್ ಮಾಡ್ತೀನಿ. ಆ ಕರ್ಸರಲ್ಲಿ ಜೆಡ್ ಬಾಕ್ಸಲ್ಲಿ ಪೊಸಿಷನ್ ಆದ ತಕ್ಷಣವೇ ಟೈಪ್ ಜೆಡ್ ಜೀರೋ ಅಂಡ್ ಪ್ರೆಸ್ ಮೆಜರ್ ಸಾಫ್ಟ್ ಕೀ. ಜೆಡ್ ಜೀರೋ ಅಂತ ಬರೆದು ಮೆಜರ್ ಸಾಫ್ಟ್ ಕೀಯನ್ನು ಪ್ರೆಸ್ ಮಾಡಿದರೆ ಆ ಜೆಡ್ಗೆ ಸಮ್ ವ್ಯಾಲ್ಯೂಸ್ ಬಂದು ಇನ್ಪುಟ್ ಆಗುತ್ತೆ, ಇದು ಜೆಡ್ ಜೀರೋ. ಅದೇ ರೀತಿ ಎಕ್ಸ್ ಜೀರೋವನ್ನು ಮಾಡಲಿಕ್ಕೆ ಸೇಮ್ ಪ್ರೊಸೀಜರನ್ನು ಯೂಸ್ ಮಾಡ್ತೀವಿ. ಕಟಿಂಗ್ ಟೂಲನ್ನು ತಂದು ಈ ಜಾಬ್ ಮೇಲೆ ಜಾಬಿನ ಓಡಿ ಮೇಲೆ ಟಚ್ ಮಾಡ್ಕೋತೀವಿ. ಪೇಪರನ್ನು ಯೂಸ್ ಮಾಡಿ ಕಾಂಟ್ಯಾಕ್ಟನ್ನು ತಿಳ್ಕೊಂಡು ಒಂದ್ಸರಿ ಕರೆಕ್ಟಾಗಿ ಟಚ್ ಆದಮೇಲೆ ಈಗ ನಾವು ಎಗೇನ್ ಇನ್ ದ ಟೂಲ್ ಜಾಮಿಟ್ರಿ ಪೇಜ್ ಎಂಟರ್ ದ ಡಯಾಮೀಟರ್ ಆಫ್ ದ ವರ್ಕ್ ಪೀಸ್ ದಟ್ ಈಸ್ ಎಕ್ಸ್ 32.4 ಅಂಡ್ ಪ್ರೆಸ್ ಮೆಜರ್ಸ್ ಆಫ್ ಕೀ. ಸೊ ಇಲ್ಲಿ ನಾವು ಟೂಲ್ ಇಲ್ಲೇ ಇರುತ್ತೆ, ಈ ಡಯಾಮೀಟ್ರ್ ವರ್ಕ್ ಡಯಾಮೀಟರ್ ಏನಿರುತ್ತೆ ಆ ಡಯಾಮೀಟ್ರನ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ಲಿ ಬರೆದು ಮೆಜರ್ ಸಾಫ್ಟ್ ಕೀಯನ್ನು ಪ್ರೆಸ್ ಮಾಡಿದರೆ ನಮಗೆ ಸಮ್ ವ್ಯಾಲ್ಯೂಸ್ ಬಂದು ಇದರೊಳಗಡೆ ಡಿಸ್ಪ್ಲೇ ಆಗುತ್ತೆ. ಅದು ಯಾವ ವ್ಯಾಲ್ಯೂಸ್ ಆಗಿರುತ್ತೆ ಅಂದರೆ ಕಟಿಂಗ್ ಟೂಲನ್ನು ಇಲ್ಲಿ ಫಿಕ್ಸ್ ಮಾಡಿದ್ದೀವಿ, ಬಟ್ ನಾ ಆ ವ್ಯಾಲ್ಯೂಸ್ ಹಾಕಿ ಕಂಟ್ರೋಲರ್ ರೀಡ್ ಮಾಡಿದ ತಕ್ಷಣ ಈ ಕಟಿಂಗ್ ಪಾಯಿಂಟ್ ಏನಿದೆ ಅದು ಈ ಎಕ್ಸ್ ಜೀರೋಗೆ ಬಂದು ಮ್ಯಾಚ್ ಆಗುತ್ತೆ. ಸೊ ಇದು ಎಕ್ಸಲ್ಲಿ ಯಾವ ರೀತಿ ನಾವು ಈ ಕಟಿಂಗ್ ಪಾಯಿಂಟನ್ನು ಈ ಜಾಬ್ ಸೆಂಟ್ರಿಗೆ ಪೊಯಿನ್ಸೆಟ್ ಮಾಡ್ತೀವಿ, ಯಾವ ರೀತಿ ನಾವು ಮ್ಯಾಚ್ ಮಾಡ್ತೀವಿ ಅಂತ. ಓಕೆ, ಸೊ ಈ ರೀತಿ ಕಟಿಂಗ್ ಪಾಯಿಂಟು ಜೆಡ್ಡಲ್ಲಿ ಕಟಿಂಗ್ ಪಾಯಿಂಟು ಎಕ್ಸಲ್ ಬಂದು ಇಲ್ಲಿಗೆ ಮ್ಯಾಚ್ ಆದಾಗ ಕಟಿಂಗ್ ಟರೆಟಿನ ಏನು ಒರಿಜಿನ್ ಪಾಯಿಂಟ್ ಇರುತ್ತೆ ಅದು ಯಾವುದೋ ಇನ್ನೊಂದು ಪಾಯಿಂಟಿಗೆ ಬಂದು ಶಿಫ್ಟ್ ಆಗುತ್ತೆ. ಸೊ ಯಾವಾಗ ಈ ಪಾಯಿಂಟ್ ಬಂದು ಇಲ್ಲಿಗೆ ಶಿಫ್ಟ್ ಆಗುತ್ತೋ ಆಗ ಈ ಕಟಿಂಗ್ ಪಾಯಿಂಟ್ ಇದ್ರ ಜೊತೆ ಹೋಗಿ ಮ್ಯಾಚ್ ಆಗುತ್ತೆ. ಈ ಥರ ಕಟಿಂಗ್ ಪಾಯಿಂಟನ್ನು ಈ ವರ್ಕ್ ಜೀರೋಕ್ಕೆ ಮ್ಯಾಚ್ ಮಾಡಲಿಕ್ಕೆ ಇಲ್ಲಿ ಒಂದು ಶಿಫ್ಟ್ ಈ ಆಫ್ಸೆಟ್ ಈ ಏನು ಒರಿಜಿನ್ ಪಾಯಿಂಟ್ ಇರುತ್ತೆ ಅದನ್ನು ಒಂದು ಮತ್ತೊಂದು ಕಡೆಗೆ ಶಿಫ್ಟ್ ಮಾಡ್ತೀವಿ. ಈ ಥರ ಶಿಫ್ಟ್ ಮಾಡೋದನ್ನ ನಾವು ಜಾಮೆಟ್ರಿಕಲ್ ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ವಿಯರ್ ಆಫ್ಸೆಟನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ನಾನು ಈಗಾಗಲೇ ನಿಮಗೆ ಜಾಮೆಟ್ರಿಕಲ್ ಆಫ್ಸೆಟಲ್ಲಿ ಈ ಕಟಿಂಗ್ ಪಾಯಿಂಟನ್ನು ಈ ವರ್ಕ್ ಜೀರೋಕ್ಕೆ ಯಾವ ರೀತಿ ನಾವು ಕೊಯಿನ್ಸೆಟ್ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಈ
ಜಾಮೆಟ್ರಿಕಲ್ ಆಫ್ಸೆಟ್ಟಲ್ಲಿ ಕಟಿಂಗ್ ಪಾಯಿಂಟ್ಗೆ, ಕಟಿಂಗ್ ಟೂಲ್ ಪಾಯಿಂಟ್ಗೆ ಒಂದು ಒರಿಜಿನ್ ಪಾಯಿಂಟ್ ಸಿಕ್ಕಿದೆ, ಒಂದು ಡೇಟಮ್ ಪಾಯಿಂಟ್ ಸಿಕ್ಕಿದೆ. ಓಕೆ, ಈಗ ಈ ಡೇಟಮ್ ಪಾಯಿಂಟ್ ಇಲ್ಲಿದೆ, ಆದರೆ ಕಟಿಂಗ್ ಟೂಲನ್ನು ಯೂಸ್ ಮಾಡ್ತಾ 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 ಏನಾಗುತ್ತೆ, ಈ ಕಟಿಂಗ್ ಪಾಯಿಂಟು ಈ ಒರಿಜಿನ್ ಪಾಯಿಂಟಿಂದ ಆ್ಯಕ್ಚುಲ್ ಆಗಿ ಫಿಸಿಕಲಿ ಹಿಂದೆ ಅಥವಾ ಮುಂದೆ ಹೋಗುತ್ತೆ. ಸಾಧಾರಣವಾಗಿ ಹಿಂದೆ ಹೋಗುತ್ತೆ, ಟರ್ನಿಂಗಲ್ಲಿ ಹಿಂದೆ ಹೋಗುತ್ತೆ, ಬಟ್ ಅದರ ಒರಿಜಿನ್ ಪಾಯಿಂಟ್ ಇಲ್ಲೇ ಇರುತ್ತೆ. ಸೊ ಈ ಹಿಂದೆ ಏನು ಹೋಗುತ್ತಲ್ಲ ಅಲ್ಲಿಗೆ ಮತ್ತೆ ಈ ಒರಿಜಿನ್ ಪಾಯಿಂಟನ್ನು, ಕಟಿಂಗ್ ಪಾಯಿಂಟ್ ಎಲ್ಲಿದೆ ಅಲ್ಲಿಗೆ ಶಿಫ್ಟ್ ಮಾಡ್ತೀವಲ್ಲ, ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ವೇರ್ ಆಫ್ಸೆಟ್ಟಿಂಗ್ ಪ್ರಾಸೆಸ್. ಗೊತ್ತಾಯ್ತಲ್ಲ, ಇದೇನಂದರೆ ಜಾಮೆಟ್ರಿಕಲ್ ಆಫ್ಸೆಟ್ಟಲ್ಲಿ ಕಟಿಂಗ್ ಪಾಯಿಂಟ್ಗೆ ಒರಿಜಿನ್ ಪಾಯಿಂಟನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಆ ಒರಿಜಿನ್ ಪಾಯಿಂಟ್ ಕೂಡ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸ್ ಏನಾಗುತ್ತೆ ಅಂದರೆ ಸೌದೋಗೋದ್ರಿಂದ ಏನಾಗುತ್ತೆ, ಬೇರೆ ರೀಸನ್ನಿಂದ ಏನಾಗುತ್ತೆ, ಆ ಕಟಿಂಗ್ ಪಾಯಿಂಟು ಕೂಡ ಬೇರೆ ಕಡೆಗೆ, ಅಂದರೆ ಆ್ಯಕ್ಚುಯಲ್ ಆಗಿ ಕಟಿಂಗ್ ಪಾಯಿಂಟು ಹಿಂದಕ್ಕೆ ಅಥವಾ ಮುಂದಕ್ಕೆ ಹೋಗಿರುತ್ತೆ. ಕಟಿಂಗ್ ಪಾಯಿಂಟ್ ಎಲ್ಲಿರುತ್ತೆ ಅಲ್ಲಿಗೆ ಮತ್ತೆ ಆ ಒರಿಜಿನ್ ಪಾಯಿಂಟನ್ನು, ಜಾಮೆಟ್ರಿಕಲ್ ಆಫ್ಸೆಟ್ ಪಾಯಿಂಟನ್ನು ಮತ್ತೆ ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಅಥವಾ ಅಲ್ಲಿಂದ ಕಟಿಂಗ್ ಪಾಯಿಂಟನ್ನು ಮುಂದಕ್ಕೆ ತಗೊಂಬರುವಂಥ ಒಂದು ಪ್ರೊಸೆಸ್ಸನ್ನು ನಾವು ವೇರ್ ಆಫ್ಸೆಟ್ಟಿಂಗ್ ಅಂತ ಕರಿತೀವಿ. ಇಲ್ಲಿ ವೇರ್ ಆಫ್ಸೆಟ್ಟಿಂಗನ್ನು ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ. ಸೊ ಮೆಸರ್ ದ ಡಯಾಮೀಟರ್ ಆಫ್ ವರ್ಕ್ ಪೀಸ್ ಆಫ್ಟರ್ ಟರ್ನಿಂಗ್ ಆಪರೇಷನ್. ನಾವು ಪ್ರೋಗ್ರಾಮ್ ಬರ್ಕೊಂಡು ಜಾಬನ್ನು ಮಾಡ್ತಾ ಇರ್ತೀವಿ. ಸೊ ಜಾಬನ್ನು ಮಾಡ್ತಾ ಇದ್ದಾಗ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಡಯಾಮೀಟ್ರನ್ನ ಮೆಸರ್ ಮಾಡಿ ಅಂತ ಹೇಳುತ್ತೆ ಫಸ್ಟ್ ಪ್ರೊಸೀಜರ್. ಇಫ್ ದ ಪ್ರೋಗ್ರಾಮ್ಡ್ ಸೈಜ್ ಈಸ್ 34.4, ನಾನು ಎಕ್ಸಾಂಪಲ್ ಈಗ ತೊಗೊಂಡಿದ್ದೀನಿ, ಆ್ಯಂಡ್ ದ ಮಿಷಿನ್ ಸೈಜ್ ಡಯಾ ಈಸ್ 34.5, ನಾವು ಪ್ರೋಗ್ರಾಮ್ನ 34.4 ಮಾಡುವಂತ ಬರೆದಿದ್ದೀವಿ, ಆದರೆ ಆ್ಯಕ್ಚುಯಲ್ ಆಗಿ ಮಿಷಿನಿಂಗ್ ಆದಾಗ ಎಷ್ಟು ಬರ್ತಾ ಇದೆ, 34.5 ಬರ್ತಾ ಇದೆ. ಸೊ ಡಿಫ್ರೆನ್ಸ್ ಎಷ್ಟು mm ಆಯಿತು, 0.1 mm ಆಯಿತು. ಅಂದರೆ ಇದು ರೆಡ್ಯೂಸ್ ಆಗಿಲ್ಲ, ಈ ಡಯಾಮೀಟ್ರು ಇನ್ಕ್ರೀಸ್ ಆಗಿದೆ ಡ್ಯೂ ಟು ಟೂಲ್ ವೇರ್, ಇದನ್ನು ಇನ್ಕ್ರೀಸ್ ಅಂತ ಮಾಡ್ಕೋಬೇಕು. ನಮ್ಗೆ ಬರೆದಿರೋದು 34.4, ಆದರೆ ಬರ್ತಾ ಇರೋದು 34.5. ಸೊ ಇಲ್ಲಿ ಏನು 0.1 mm ಏನಿದೆ ಅದು ಆ್ಯಕ್ಚುಯಲ್ ಸೈಜ್ಗಿನ್ನ ದೊಡ್ಡದಾಗಿದೆ, ಜಾಸ್ತಿ ಆಗಿದೆ ಡಯಾಮೀಟ್ರು, ಸ್ಟಾಕ್ ಇದೆ 0.1 ಅಂತ ಅರ್ಥ. ಯಾಕೆ? ಡ್ಯೂ ಟು ಟ್ಯೂಬ್ ಟೂಲ್ ವೇರ್, ಟೂಲ್ ಸೌದೋಗಿದ್ರಿಂದ ನಮಗಲ್ಲಿ ಡಯಾಮೀಟ್ರ್, ಆ್ಯಕ್ಚುಯಲ್ ಡಯಾಮೀಟ್ರ್ ಬರ್ತಾ ಇಲ್ಲ. ಟು ರೆಕ್ಟಿಫೈ ದಿಸ್ ಟೇಕ್ ದ ಟೂಲ್ ಆಫ್ಸೆಟ್ ನಂಬರ್ ಆ್ಯಂಡ್ ಆಫ್ ದ ವರ್ನ್ ಔಟ್ ಟೂಲ್ ನಂಬರ್. ಸೊ ಈ ಥರ ಪ್ರಾಬ್ಲಮ್ ಬಂದಾಗ ನಾವೇನು ಮಾಡಬೇಕು, ವೇರ್ ಆಫ್ಸೆಟ್ ಪೇಜನ್ನು ಓಪನ್ ಮಾಡ್ಕೋಬೇಕು. ವೇರ್ ಆಫ್ಸೆಟ್ ಪೇಜ್ ಯಾವ ಥರ ಓಪನ್ ಮಾಡ್ತೀವಿ, ಎಗೇನ್ ಸೇಮ್ ಪ್ರೊಸೀಜರ್, ನಮಗೆ ಡಿಸ್ಪ್ಲೇ ಪ್ಯಾನಲಲ್ಲಿ ಆಫ್ಸೆಟ್ ಫಂಕ್ಷನಲ್ಲಿ ಕೀಯನ್ನು ಪ್ರೆಸ್ ಮಾಡಬೇಕು. ಇಲ್ಲಿ ಏನು ಡಿಸ್ MDI ಪ್ಯಾನಲಲ್ಲಿ ಆಫ್ಸೆಟ್ ಕೀಯನ್ನು ಪ್ರೆಸ್ ಮಾಡಬೇಕು. ಆಫ್ಸೆಟ್ ಕೀಯನ್ನು ಆಡ್ ಕೀಯನ್ನು ಪ್ರೆಸ್ ಮಾಡಿದ ತಕ್ಷಣವೇ ಡಿಸ್ಪ್ಲೇ ಪ್ಯಾನಲ್ ಒಳಗಡೆ ವೇರ್ ಅಂತ ಬರುತ್ತೆ, ವರ್ಕ್ ಆಫ್ಸೆಟ್ ವೇರ್ ಅಂತ ಬರುತ್ತೆ. ಜಾಮೆಟ್ರಿಕಲ್ ಆಫ್ಸೆಟ್ಟು ಮತ್ತು ವೇರ್ ಮತ್ತು ಇನ್ನೊಂದು ಬರುತ್ತೆ. ಜಾಮೆಟ್ರಿಕಲ್ ಆಫ್ಸೆಟ್ ಬೇಕಾಗಿಲ್ಲ ನಮಗೆ, ಈಗ ವೇರ್ ಅಂತ ಇದಿರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದಾಗ ಅಲ್ಲಿ ಎಗೇನ್ ಆ ಟೂಲ್ದು ಆಫ್ಸೆಟ್ ನಂಬರ್ಗಳು ಬರುತ್ತೆ. ನಾವು ಟೂಲ್ ನಂಬರ್ ಟೂಗೆ ವೇರ್ ಆಫ್ಸೆಟ್ ಮಾಡಬೇಕು ಅಂದರೆ ಟೂಲ್ ನಂಬರ್ ಟೂ ಕರ್ಸರನ್ನು ಅಲ್ಲಿಗೆ ಪೊಸಿಷನ್ ಮಾಡ್ಕೋಬೇಕು. ಎಕ್ಸಲ್ಲಿ ಆಫ್ಸೆಟ್ ಮಾಡಬೇಕು ಅಂದರೆ ವೇರ್ ಆಫ್ಸೆಟ್ ಹಾಕಬೇಕು ಅಂದರೆ ಎಕ್ಸ್ಗೆ ಹೋಗಬೇಕು, ಅಲ್ಲಿ ಹೋಗಿ ಇಲ್ಲಿ ಎಷ್ಟು ಮೈನಸ್ ಪ್ಲಸ್ ಇದೆ, ಸ್ಟಾಕ್ ಇದೆ, ಅಷ್ಟನ್ನು ಇಲ್ಲಿ ಎಕ್ಸ್ ಮೈನಸ್ಸಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ನಾವು ಎಕ್ಸಲ್ಲಿ ಇನ್ಪುಟ್ ಮಾಡಿದಾಗ, ಇನ್ಪುಟ್ ಮಾಡಿ ಮತ್ತೆ ಪ್ರೋಗ್ರಾಮನ್ನು ರೀರನ್ ಮಾಡಿದರೆ ಅಲ್ಲಿ ಏನು ಪ್ಲಸ್ ಇರುತ್ತೆ ಅದನ್ನ ಇದು ರಿಮೂವ್ ಮಾಡಿ ನಮಗೆ ಆ್ಯಕ್ಚುಯಲ್ ಸೈಜನ್ನು ಮಾಡಿಕೊಡ್ತದೆ. ನಮಗಿಲ್ಲಿ ಎಕ್ಸ್ಟ್ರಾ ಸ್ಟಾಕ್ ಇದ್ದಾಗ ಇಲ್ಲಿ ವೇರ್ ಆಫ್ಸೆಟಲ್ಲಿ ನಾವು -0.1 ಹಾಕಬೇಕು. ಅದೇ ಇದು ಕೆಳಗಡೆ ಆಗಿದೆ, ಈಗ 34.4 ಬರಬೇಕಾಗಿತ್ತು ಬಟ್ 34.3 ಬರ್ತಾ ಇದೆ ಅಂದರೆ ಇಲ್ಲಿ ಆಲ್ರೆಡಿ ಸ್ಟಾಕ್ ಇಲ್ಲ ಅಂತ. ಓಕೆ, ನಾವೇನು ಮಾಡಬೇಕು, ಇಲ್ಲಿ ಪ್ಲಸ್ ಹಾಕಿ ವೇರ್ ಆಫ್ಸೆಟನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಜಾಬ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಯಲ್ ಸೈಜು ಬರ್ತಾ ಇದೆಯಾ ಅಂತ, ಖಂಡಿತ ಬಂದೇ ಬರುತ್ತೆ. ಯಾಕೆಂದರೆ ಇದು ನಾನು ಪ್ರಾಕ್ಟಿಕಲಿ ಮಾಡಿದ್ದೀನಿ, ಇವು ಪ್ರಾಕ್ಟಿಕಲಿ ಪಾಸಿಬಿಲಿಟೀಸ್ ಇದೆ, ಹೀಗೇನೆ ಮಾಡೋದು ಹಿಂಗೆ ಮಾಡೋದು. ಓಕೆ, ಸೊ ಈ ಟೂಲ್ ಆಫ್ಸೆಟ್ ನಂಬರ್ ಆ್ಯಂಡ್ ವೇರ್ ಆಫ್ಸೆಟ್ ನಂಬರ್ಸ್ ಆರ್ ಸೇಮ್. ಈ ಟೂಲ್ ಆಫ್ಸೆಟ್ ನಂಬರ್ ಮತ್ತು ವೇರ್ ಆಫ್ಸೆಟ್ ನಂಬರ್ ಏನಿರುತ್ತೆ ಅದು ಸೇಮ್ ಇರುತ್ತೆ. ನಾವು ಟೂಲ್ ನಂಬರ್ ಟೂನಲ್ಲಿ ನಂಬರ್ ಟೂಗೆ ಆಫ್ಸೆಟ್ ಮಾಡಿದ್ವಿ ಜಾಮೆಟ್ರಿಕಲ್ ಆಫ್ಸೆಟ್ ಅಂದರೆ ವೇರ್ ಆಫ್ಸೆಟಲ್ಲಿ ಕೂಡ ಅದೇ ಬರುತ್ತೆ. ಓಕೆ, ಸೊ ಇದು ಅಂದರೆ ಏನು, ಜಾಮೆಟ್ರಿಕಲ್ ಆಫ್ಸೆಟ್ ಇರುತ್ತೆ, ಅಲ್ಲಿ 0 ಆಗಿರುತ್ತೆ, ಒರಿಜಿನ್ ಆಗಿರುತ್ತೆ, ಬಟ್ ಯೂಸ್ ಮಾಡ್ತಾ ಮಾಡ್ತಾ ಸೈಜ್ ಕಡಿಮೆ ಆಗಿರುತ್ತೆ. ಯಾವಾಗ ಇದು ಸೈಜ್ ಕಡಿಮೆ ಆಗುತ್ತೋ ಆಗ ಜಾಬ್ ಡಯಾಮೀಟ್ರ್ ಕರೆಕ್ಟಾಗಿ ಬರ್ತಾ ಇರೋದಿಲ್ಲ. ಸೊ ಸೈಜ್ ಕಡಿಮೆ ಆಗಿದ್ರೂ ಕೂಡ ನಾವು ಈ ಏನು ಹಿಂದಕ್ಕೆ ಹೋಗಿರುತ್ತೆ ಅದನ್ನು ಈ ಮತ್ತೆ ಮುಂದಕ್ಕೆ ತೊಗೊಂಡು ಬರ್ತೀವಿ
ಅಥವಾ ಹಿಂದಕ್ಕೆ ತೊಗೊಂಡು ಬರ್ತೀವಿ. ಅಂದರೆ ವೇರ್ ಆಫ್ಸೆಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಒರಿಜಿನ್ ಪಾಯಿಂಟ್ ಏನಿರುತ್ತೆ ಅದು ಇನ್ನೊಂದು ಕಡೆಗೆ ಮತ್ತೆ ಶಿಫ್ಟ್ ಆಗುತ್ತೆ. ಓಕೆ, ಈ ಥರ ಯಾಕೆ ಶಿಫ್ಟ್ ಮಾಡ್ತಿದ್ದೀವಿ ಅಂದರೆ, ಪ್ರೋಗ್ರಾಮನ್ನು ಚೇಂಜ್ ಮಾಡ್ದಲೇ, ಕಟಿಂಗ್ ಟೂಲನ್ನು ಚೇಂಜ್ ಮಾಡ್ದಲೇ, ಜಾಬ್ನ ರನ್ ಮಾಡ್ತಲೇ ನೆಕ್ಸ್ಟ್ ಜಾಬನ್ನು ಮಾಡುವಾಗ ನಾವು ಈ ಒಂದು ಒರಿಜಿನ್ ಪಾಯಿಂಟನ್ನು, ವರ್ಕ್ ಜೀರೋ ಏನಿರುತ್ತೆ, ಟೂಲ್ ಜೀರೋ ಪಾಯಿಂಟ್ ಏನಿರುತ್ತೆ ಅದನ್ನು ಮತ್ತೆ, ಸಾರಿ ಟೂಲ್ ಜೀರೋ ಪಾಯಿಂಟ್ ಅಲ್ಲ, ಜಾಮೆಟ್ರಿಕಲ್ ಆಫ್ಸೆಟ್ ಪಾಯಿಂಟ್ ಏನಿರುತ್ತೆ ಆ ಪಾಯಿಂಟನ್ನು ಮತ್ತೆ ಕಾಂಪನ್ಸೇಟ್ ಮಾಡಲಿಕ್ಕೆ, ಹಿಂದೆ ಮುಂದೆ ಹಾಕಿ ಜಾಬ್ಗಳನ್ನು ಸರಿ ಮಾಡಲಿಕ್ಕೆ ನಾವು ಈ ಒಂದು ವೇರ್ ಆಫ್ಸೆಟನ್ನು ಮಾಡ್ತೀವಿ. ನಾನೇನೀಗ ಥಿಯರಿಗಳು ಹೇಳಿದ್ದೀನಿ, ವೇರ್ ಆಫ್ ವರ್ಕ್ ಆಫ್ಸೆಟ್ ಅಂದ್ರೇನು, ಜಾಮೆಟ್ರಿಕಲ್ ಆಫ್ಸೆಟ್ ಅಂದ್ರೇನು, ವೇರ್ ಆಫ್ಸೆಟ್ ಅಂದ್ರೇನು, ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಕ್ಟಿಕಲ್ ಕ್ಲಾಸ್ ಕೂಡ ನಾನು ಮಾಡಿದ್ದೀನಿ. ಇದ್ರ ಜೊತೆಗೆ ಆ ವಿಡಿಯೋನ ನೋಡಿ ಕೂಡ ನೀವು ಒಂದು ಸರಿ ಗ್ಲಾನ್ಸ್ ಮಾಡಿಬಿಡಿ, ನೋಡಿಬಿಡಿ, ನಿಮ್ಗೆ ಯಾವುದೇ ಅನುಮಾನಗಳು ಕೂಡ ಉಳಿಯೋದಿಲ್ಲ. ಅಕಸ್ಮಾತ್ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ದಯಮಾಡಿ ನನ್ನ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಏನಾದರೂ ಅನುಮಾನಗಳಿದ್ದರೆ ನಾನು ಸಾಧ್ಯವಾದಷ್ಟು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಈ ಒಂದು ತರಗತಿಯನ್ನು ಕೇಳಿದ್ದಕ್ಕೆ, ಸೊ ಈಗ ಹಾಗೆಯೇ ಜಡ್ಡಲ್ಲಿ ಯಾವ ರೀತಿ ನಾವು ತಗೊಳ್ತೀವಿ ಅಂತ ಏನು ನೋಡೋಣ. ಅಂದರೆ ಲೆಂತು ಕಡಿಮೆ ಆದಾಗ ಏನು ಮಾಡ, ಯಾವ ರೀತಿ ನಾವು ಈ ವರ್ಕ್ ಆಫ್ಸೆಟನ್ನು ಯೂಸ್ ಮಾಡಿಕೊಂಡು, ಈ ವೇರ್ ಆಫ್ಸೆಟನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಲೆಂತನ್ನು ಮ್ಯಾಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ನಾವು ಪ್ರೋಗ್ರಾಮ್ ಮಾಡಿರೋದು 18.6ಗೆ, ಅದರಲ್ಲಿ ಆ್ಯಕ್ಚುಲಾಗಿ ಬರ್ತಿರೋದು 18.5, ಅಂದರೆ ಇನ್ನೂ ಪಾಯಿಂಟ್ ಒನ್ನು ಲೆಂತ್ ಕಡಿಮೆ. ಈಗ ಇಲ್ಲಿಂದ ಇಲ್ಲಿಗೆ ನನಗೆ 18.6 ಬರಬೇಕಾಗಿತ್ತು, ಬಟ್ ಏನಾಗ್ತಾ ಇದೆ ಅಲ್ಲಿ 18.5 ಬರ್ತಾ ಇರುತ್ತೆ. ಅಂದರೆ ಇಲ್ಲಿ 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 ಒಂದು ಪಾಯಿಂಟ್ ಒನ್ನು ಸ್ಟಾಕ್ ಇರುತ್ತೆ. ಆಗ ನಾವು ವೇರ್ ಆಫ್ಸೆಟ್ಟಲ್ಲಿ ಜೆಡ್ ಮೈನಸ್ ಪಾಯಿಂಟ್ ಒನ್ನನ್ನು ಎಂಟ್ರಿ ಮಾಡಬೇಕು. ಅಕಸ್ಮಾತ್ ಇಲ್ಲೇನಾದ್ರೂ ಮುಂದಕ್ಕೆ ಹೋಗ್ತಾ ಇದ್ರೆ, ಜೆ ಈಗ 18.6 ಆಗಿದ್ರೆ 18.7 ಆಗ್ತಾ ಇದೆ ಅಂದರೆ ಜೆಡ್ ಆಫ್ಸೆಟ್ಟಲ್ಲಿ +1 mmಅನ್ನು ಎಂಟ್ರಿ ಮಾಡಿ ಪ್ರೋಗ್ರಾಮನ್ನು ರೀರನ್ ಮಾಡಿದರೆ ಅಥವಾ ನೆಕ್ಸ್ಟ್ ಜಾಬನ್ನು ಓಡಿಸಿದರೆ ನಮಗೇನು ಈ ಎರರ್ ಬರ್ತಾ ಇರುತ್ತೆ ಅದು ಸಾಲ್ವ್ ಆಗುತ್ತೆ. ಓಕೆ, ಸೊ ಇವಿಷ್ಟು ಈ ತರಗತಿಯ ವಿಷಯಗಳು. ನಿಮಗೇನಾದರೂ ಇನ್ನೂ ಅನುಮಾನಗಳಿದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಸಾಧ್ಯವಾದಷ್ಟು ನಿಮ್ಮ ಆ ಅನುಮಾನಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ತಮಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.